नमस्कार अमोघ न्यूज गे स्वागत नानु स्मिता बाबु तुमकूर जिले के हरियुव हेमावती नीरन हत्तु दिन के एरडु तालूकिनंते विंगडणे माडलागिदे एंदु जिला उस्तुवारी सचिव जेसी माधुस्वामी हेळिद्दारे। हासन ಜಿಲ್ಲೆಯಿಂದ ಜಿಲ್ಲೆಗೆ ಹರಿಯುವ ಹೇಮಾವತಿ ನೀರನ್ನು ಪ್ರತಿ 10 ದಿನಕ್ಕೆ ಎರಡು ತಾಲೂಕಿನಂತೆ ನೀರನ್ನು ಹಂಚಿಕೆ ಮಾಡಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು। ತುಮಕೂರು ಜಿಲ್ಲಾ ಪಂಚಾಯತ್ನಲ್ಲಿ ಹೇಮಾವತಿ ನೀರು ಹಂಚಿಕೆ ಹಿನ್ನೆಲೆಯಲ್ಲಿ ಸಭೆ ನಡೆದ ನಂತರ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು। ಈಗಾಗಲೇ 10 ದಿನಗಳ ಕಾಲ ಶಿರಾ ಮತ್ತು ಕುಣಿಕಲ್ ಎರಡು ತಾಲೂಕುಗಳಿಗೆ ಹೇಮಾವತಿ ನೀರು ಬಿಡಲಾಗಿದ್ದು 10 ದಿನ ನಂತರ ಮತ್ತೆರಡು ತಾಲೂಕುಗಳಿಗೆ ನೀರು ಹಂಚಿಕೆ ಮಾಡಲಾಗುವುದೆಂದರು। ಹೇಮಾವತಿ ಜಲಾಶಯದಲ್ಲಿ 20 ಟಿಎಂಸಿ ಅಷ್ಟು ನೀರು ಇರಲೇಬೇಕಾಗಿದ್ದು ಈಗಾಗಲೇ 33 ಟಿಎಂಸಿ ನೀರು ಹೇಮಾವತಿ ಜಲಾಶಯದಲ್ಲಿ ಇದೆ ಎಂದು ಸಚಿವರು ಹೇಳಿದರು। ನೀರು ಆಡಾಗ ಪರಿಸ್ಥಿತಿ ಬಂದಿದ್ರಿಂದ 5 ಅಥವಾ 6ನೇ ತಾರೀಕು ಡಿಸಿಷನ್ ತಗೊಂಡು ನೀರನ್ನ ಬಿಟ್ವಿ ನಾವು ಹೇಮಾವತಿಯಿಂದ। ಈ ಹೇಮಾವತಿ ನೀರು ನಮ್ಮ ತುಮಕೂರು ಜಿಲ್ಲೆಗೆ 25 ಜಿಲ್ಲೆಗೆ ಅಂದ್ರೆ ತುಮಕೂರು ನಾಲೆಗೆ 25.3 ಟಿಎಂಸಿ ನೀರು ಬರುತ್ತೆ। ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ತುಮಕೂರು ನಾಲೆ ಲೆಕ್ಕದಲ್ಲೇ ಹಾಸನ ಜಿಲ್ಲೆ ಕೆಲವು ಬರುತ್ತೆ ಮಂಡ್ಯ ಜಿಲ್ಲೆ ಕೆಲವು ಬರುತ್ತೆ 25.3 ಅಷ್ಟು ತುಮಕೂರು ಜಿಲ್ಲೆಗೆ ಬಂದಿರೋ ನೀರು ಅಲ್ಲ ಇದು। ಸೋ ಆ ಜನಾಲ್ಗೆ ಅಷ್ಟು ಅಲೋಕೇಶನ್ ಇದೆ ಹಾಗಾಗಿ ಮೀಟಿಂಗ್ ತಗೊಂಡು ಬಿಟ್ಟಿದ್ದೀವಿ। 6ನೇ ತಾರೀಕಿಂದ ಏನು ಬಿಟ್ಟಿದ್ದೀವಿ ಯಾಕೆ ಬಿಟ್ವಿ ಅನ್ನೋದನ್ನು ರಾಜ್ಯ ಮಟ್ಟದಲ್ಲಿ ನಾವು ಸ್ಥಿರೀಕರಿಸಿದ್ದೀವಿ। ಅದಾದ ನಂತರ ಈ ನೀರನ್ನು ಜಿಲ್ಲಾ ಮಟ್ಟದಲ್ಲಿ ಹೇಗೆ ಹಂಚಿಕೆ ಮಾಡಬೇಕಂತ ಎಲ್ಲ ಜಿಲ್ಲೆಗಳಲ್ಲೂ ಸಭೆ ಮಾಡಿದ್ವಿ। ನಾನೇನು ಮಾಡಿದೆ ಈ ಜಿಲ್ಲೆನಲ್ಲಿ ಬಂದಿದ್ದ ನೀರನ್ನು ನಾವು ಹೋದ್ಸಲ ವಿಶೇಷವಾಗಿ ಮೇ ತಿಂಗಳಲ್ಲಿ ಕುಡಿಯೋ ನೀರಿಗೆ ನೀರು ತಗೊಂಡಿದ್ವಿ। ಸಾಮಾನ್ಯವಾಗಿ ಸಾಧಾರಣವಾಗಿ ತಗೊಳ್ಳೋಂಥದ್ದೆಲ್ಲ ಏನೋ ನಾವು ಗಟ್ಟಿ ತೀರ್ಮಾನ ತಗೊಂಡು ಕುಡಿಯೋ ನೀರಿಗೆ ತಾಪತ್ರೆ ಆಗಿದೆ ಅಂತ ಆಗ ಶಿರಾ ತಾಲೂಕು ಕೊನೆಯ 10 ದಿವಸ ನಾವು ನೀರು ಬಿಡಬೇಕಾದ ಅವ್ರಿಗೆ ಬಿಡೋಕ್ಕಾಗಲಿಲ್ಲ ಯಾಕೆಂದರೆ ಹೇಮಾವತಿನಲ್ಲಿ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ನೀರು ನಾಲೆನಲ್ಲಿ ಹರ್ಕೊಂತು ಮಾಡರ್ನೈಸ್ ಮಾಡಿದ್ರಿಂದ ಹಾಸನಕ್ಕೆ ಕುಡಿಯೋಕೆ ನೀರಿಗೆ ತೊಂದರೆ ಆಗುತ್ತೆ ಡೆಡ್ ಸ್ಟೋರೇಜ್ ಕೈ ಇಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ವಿ। ಈಗ ನಾವು ಈ ತೀರ್ಮಾನ ಆಗೋವರೆಗೂ ಶಿರಾಗೆ ನೀರು ಹೋಗ್ತಾ ಇರಲಿ ಅಂತ ಹರಿಸಿದ್ದೀವಿ। ಶಿರಾ ಒಂದು ಕಡೆ ನೀರು ಬಿಡೋಕ್ಕಾಗಲ್ಲ ಅದು ಸ್ಪ್ಲಿಟ್ ಮಾಡಿ ಶಿರಾ ಮತ್ತು ಕುಣಿಗಲ್ ಎರಡೂ ಕಡೆ ನಾವು 5 ಅಥವಾ 6ನೇ ತಾರೀಕಿಂದ ನೀರು ಹರಿಸ್ತೀವಿ। ಅದು 2 ದಿವಸ ಲೇಟಾಗಿ ಅಲ್ಲಿ ಹೋಗಿದೆ ನಿನ್ನೆ ಮೊನ್ನೆಯಿಂದ ಶಿರಾ ಕೆರೆಗಳಿಗೆ ಶಿರಾ ಅಂದರೆ ಆ ತಾಲೂಕಿಗೆ ನೀರು ಹೋಗಿದೆ। ಇವತ್ತು ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ ಇದನ್ನು ನಾವು ಸೈಕಲ್ ಮಾಡ್ತೀವಿ 10 ದಿವಸ ಒಂದೊಂದು ಭಾಗಕ್ಕೆ ನೀರು ಹರಿಸೋದನ್ನು ವಾಡಿಕೆ ಮಾಡಿದ್ದೀವಿ। ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆ ಮತ್ತು ಶಾಸಕರ ಮನೆ ಮೇಲೆ ದಾಳಿ ನಡೆಸಲು ಪೂರ್ವಯೋಜಿತರ ಕೃತ್ಯವಾಗಿದೆ ಎಂದು ಸಚಿವರು ಹೇಳಿ ಒಂದೇ ಬಾರಿಗೆ 3,000 ಜನ ಸೇರಿದ್ದಾರೆಂದರೆ ಇದು ಪೂರ್ವಯೋಜಿತ ಸಂಚೆಂದು ಹೇಳಿದರು। ಬಂಧಿಸಲಾಗದ ಆರೋಪಿಗಳಿಂದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಪತ್ರಕರ್ತರ ಪ್ರಶ್ನೆಗೆ ಸಚಿವರು ಉತ್ತರಿಸುತ್ತಿದ್ದರು। ಅದನ್ನು ಎನ್ಫೋರ್ಸ್ ಮಾಡಬೇಕಷ್ಟೇ ನಮಗೆ ಆ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ ಕಾನೂನಿದೆ ಕಾನೂನಿಗೆ ಏನು ಕೊಡ್ತಾ ಇಲ್ಲ ಲಾಸ್ಟ್ 2 ಘಟನೆಗಳಲ್ಲೂ ಕೂಡ ಮಾಡಲಿಲ್ಲ ನಾನು ಹೇಳಿದೆ ನಾವು ಎನ್ಫೋರ್ಸ್ ಮಾಡಿರಲಿಲ್ಲ ಕಾನೂನು ಸ್ಪಷ್ಟವಾಗಿದೆ ಎಲ್ಲಿಯಾದರೂ ನಷ್ಟ ಮಾಡಿದ್ರೆ ಯಾರಾದರೂ ಆಕಸ್ಮಿಕ ಅಲ್ಲದೆ ಪ್ರಚೋದನೆಯಿಂದಾಗಿ ಅಥವಾ ಸ್ವಯಂ ಪ್ರೇರಿತವಾಗಿ ಆಗೋ ನಷ್ಟನ ಅದರ ಕೃತ್ಯ ಮಾಡಿದವರು ಕೃತ್ಯದ ಹಿಂದಿರೋರಿಂದ ವಸೂಲು ಮಾಡ್ಕೊಳ್ಳಿ ಕಾನೂನು ಅವಕಾಶ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವಾಗ ಇಷ್ಟು ಬೇಗ ಆಗ್ಬೋದು ಸರ್ ಈ ಕೆಲಸ ಇದು ಸರ್ಕಾರ ತೀರ್ಮಾನ ತಗೋಬೇಕು ತಮ್ಮ ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಕ್ವಾರಂಟೈನ್ನಲ್ಲಿದ್ದಾರೆ ಬಂದು ಕೂತು ಒಂದು ಸಭೆ ಮಾಡಿ। ತುಮಕೂರಿನಲ್ಲಿ ಸೂಕ್ಷ್ಮಾಣು ಜೀವಶಾಸ್ತ್ರ ಪ್ರಯೋಗಾಲಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಚಾಲನೆ ನೀಡಿದರು।
ಶಿವಕುಮಾರ ಮಹಾಸ್ವಾಮಿಗಳ ವೃತ್ತದ ಬಳಿ ಸೂಕ್ಷ್ಮಾಣು ಜೀವಶಾಸ್ತ್ರ ಪ್ರಯೋಗಾಲಯವು ವಿದ್ಯುಕ್ತವಾಗಿ ಆರಂಭವಾಯಿತು. ಕಲ್ಯಾಣಿ ಬಯೋಟೆಕ್ ಲ್ಯಾಬೊರೇಟರಿ ಆಶ್ರಯದಲ್ಲಿ ನೂತನವಾಗಿ ಸೂಕ್ಷ್ಮಾಣು ಜೀವಶಾಸ್ತ್ರ ಪ್ರಯೋಗಾಲಯವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮಕ್ಕೆ ಶಾಸಕರುಗಳಾದ ಜ್ಯೋತಿ ಗಣೇಶ್, ಎಸ್ಆರ್ ಶ್ರೀನಿವಾಸ್, ಎಂಎಲ್ಸಿ ತಿಪ್ಪೇಸ್ವಾಮಿ, ಎಸ್ಪಿ ವಂಶಿಕೃಷ್ಣ, ಮೇಯರ್ ಫರೀದಾ ಬೇಗಂ, ಉಪಮೇಯರ್ ಶಶಿಕಲಾ ಗಂಗಾ, ಹನುಮಯ್ಯ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡು ಶುಭ ಹಾರೈಸಿದರು. ಕೊರೋನಾ ಮುಕ್ತ ತುಮಕೂರು ಜಿಲ್ಲೆ ಆಗಬೇಕೆಂದು ಕಲ್ಯಾಣಿ ಬಯೋಟೆಕ್ ಲ್ಯಾಬೊರೇಟರಿ ಪ್ರಮುಖರು ಹಾಗೂ ಜೆಡಿಎಸ್ ಮುಖಂಡ ಬೆಳ್ಳಿ ಲೋಕೇಶ್ ಆಶಿಸಿದರು. ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ NABL ನ್ಯಾಷನಲ್ ಅಕ್ರಿಡೇಷನ್ ಬೋರ್ಡ್ ಆಫ್ ಲ್ಯಾಬೊರೇಟರಿ ಅನ್ನುವಂಥ ಮಾನ್ಯತೆ ಉಳ್ಳ ಲ್ಯಾಬೊರೇಟರಿ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ನಾವು 9 ಜನ ಡೈರೆಕ್ಟರ್ಗಳು ಸೇರಿ ತುಮಕೂರು ಜಿಲ್ಲೆಯಲ್ಲಿ ಸೇವೆ ಮಾಡಬೇಕು ಅಂತ, ಮತ್ತು ತುಮಕೂರು ಜಿಲ್ಲೆಗೆ ಹತ್ತಿರವಾಗಿರುವಂಥ 4-5 ಜಿಲ್ಲೆಗಳನ್ನ ಒಳಪಟ್ಟಂಥ 24 ಗಂಟೆ ಸೇವೆ ನೀಡುವಂಥ ಲ್ಯಾಬೊರೇಟರಿ ಓಪನ್ ಮಾಡಬೇಕಂತ ಮಾಡಿದ್ದು. ಕಾರಣಾಂತರದಿಂದ ಏನೋ ಈ ಮಾರಕವಾದಂಥ ಕಾಯಿಲೆ ಕೋವಿಡ್ ಬಂದು ಇಡೀ ಜಗತ್ತಿಗೆ ಆವರಿಸ್ಕೊಳ್ತು. ಆಗ ಕೋವಿಡ್ ಟೆಸ್ಟ್ ಮಾಡಬೇಕು ಅನ್ಬೇಕಾದ್ರೆ NABL ಆಗಿ ಅದನ್ನು ಆದ ತಕ್ಷಣ ಆದ ನಂತರ ICMR ಪರ್ಮಿಷನ್ ಇರೋ ಲ್ಯಾಬ್ಗಳಿಗಷ್ಟೇ ಅನುಮತಿ ಕೊಡುವಂಥದ್ದಿದೆ ರಾಷ್ಟ್ರದಾದ್ಯಂತ. ಅಂಥ ಲ್ಯಾಬ್ ಮಾಡಿ ಈ ತುಮಕೂರು ಜಿಲ್ಲೆಯ ಜನತೆಗೆ ಅತಿ ಕಡಿಮೆ ದರದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಸೇವೆ ನೀಡುವಂಥ ಲ್ಯಾಬೊರೇಟ್ರಿ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ನಾವು ಪ್ರೊಫೆಷನಲ್ ಬಂದು ಲ್ಯಾಬ್ ಟೆಕ್ನಾಲಜಿಸ್ಟಾಗಿ ಮಾಡಿದೊ. ಅದಕ್ಕೆ ಪೂರಕವಾಗಿ ನಮಗೆ ಪೆಥಾಲಜಿಸ್ಟು, ಮೈಕ್ರೋಬಯಾಲಜಿಸ್ಟು, ಬಯೋಕೆಮಿಸ್ಟಿಸ್ಟು ನಮಗೆ ಸಪೋರ್ಟ್ ಮಾಡಿ ನಮ್ಮ ಡಾಕ್ಟ್ರುಗಳು ಕೋಆಪ್ರೇಟ್ ಮಾಡಿದ್ರು. ಇಂದು ಸಿಕ್ಕಿ ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಆಗ್ತಿದೆ. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡು ಅವಕಾಶ. ಈ ಪ್ರಯೋಗಾಲಯವನ್ನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಬೆಳ್ಳಿ ಲೋಕೇಶ್ ಮನವಿ ಮಾಡಿಕೊಂಡರು. ಎಲ್ಲ ವೈದ್ಯಾಧಿಕಾರಿಗಳ ಮತ್ತೆ ವೈದ್ಯಕೀಯ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ಳೋದು, ಈ ಸೇವೆಯನ್ನು ನಮ್ಮ ತುಮಕೂರು ಜಿಲ್ಲೆಯ 40-45 ಲಕ್ಷ ಪಾಪ್ಯುಲೇಷನ್ಗೆ ಸೇವೆ ಮಾಡೋದಕ್ಕೆ ನೀವೆಲ್ಲರೂ ಕೂಡ ನಮಗೆ ಕೋಆಪರೇಷನ್ ಮಾಡಬೇಕಂತ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮೊದಲು ಸೋಷಿಯಲ್ ಡಿಸ್ಟೆನ್ಸ್ ಕೀಪ್ ಮಾಡೋಣ, ಕೊರೋನಾವನ್ನು ದೂರ ಇಡುವಂಥ ಕೆಲಸವನ್ನು ಮಾಡೋಣ, ಜೊತೆಗೆ ಅವೇರ್ನೆಸ್ ಮೂಡಿಸೋದ್ರ ಮುಖಾಂತರ ಸಾರ್ವಜನಿಕರು ನಮ್ಮನ್ನು ನಾವು ಸರ್ವೈವ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರ್ತೇನೆ. ಮುಕ್ತ ಭಾರತ ಕೊರೋನಾ ಮುಕ್ತ ರಾಷ್ಟ್ರ ಆಗೋದಕ್ಕೆ ತುಮಕೂರೇ ಪ್ರಥಮವಾಗಿ ಕೊರೋನಾ ಮುಕ್ತ ಜಿಲ್ಲೆ ಮಾಡೋಣ ಅಂತ ಪಣ ತೊಟ್ಟು. ಈ ಸಂದರ್ಭದಲ್ಲಿ ಸಿಇಒ ಪವನ್ ಕುಮಾರ್, ನಿರ್ದೇಶಕ ಸುರೇಶ್ ಬಿ, ಸೋನಾರಾಮು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಬೆಂಗಳೂರು ಗಲಭೆ ಸಂಬಂಧಿಸಿದಂತೆ ದುಷ್ಕರ್ಮಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಗಲಭೆ ಸಂಬಂಧಿಸಿದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರಿಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣರವರು, ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆಗೆ ಮತ್ತು ಶಾಸಕರ ಮನೆಗೆ ನುಗ್ಗಿ ಲೂಟಿ ಮಾಡಿರುವ ದುಷ್ಕರ್ಮಿಗಳ ವಿರುದ್ಧ ಕಠಿಣವಾದ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು. ದುಷ್ಕೃತ್ಯದಲ್ಲಿ ಭಾಗಿಯಾಗಿರುವವರನ್ನ ಪತ್ತೆ ಹಚ್ಚಿ ಮುಲಾಜಿಲ್ಲದೆ ಎನ್ಕೌಂಟರ್ ಮಾಡುವ ಮೂಲಕ ತಕ್ಕ ಪಾಠ ಕಲಿಸಬೇಕೆಂದು ಶಿವಣ್ಣರವರು ಗುಡುಗಿದರು. ಶಾಸಕರ ಮನೆಗೆ ನುಗ್ಗಿ ಲೂಟಿ ಮಾಡಿರುವ ಹಿನ್ನೆಲೆಯಲ್ಲಿ ಆರೋಪಿಗಳಿಂದ ಆಸ್ತಿ ಮುಟುಗೋಲು ಹಾಕಬೇಕು ಎಂದು ಹೇಳಿ ಕೇಂದ್ರ ಸರ್ಕಾರವು ಇಂತಹ ಘಟನೆಗಳು ಮರುಕಳಿಸದಂತೆ ಏಕರೂಪ ಕಾನೂನು ಜಾರಿಗೆ ತರಬೇಕೆಂದು ತಿಳಿಸಿದರು. ಪೊಲೀಸ್ ವೈಫಲ್ಯದ ಬಗ್ಗೆ ಟೀಕೆ ಮಾಡಿರುವ ಕಾಂಗ್ರೆಸ್ನವರ ವರ್ತನೆಯನ್ನ ಶಿವಣ್ಣರವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಯಾಕೆ ಇಲ್ಲಿ 15 ಜನ ಹೋದ್ರಲ್ಲ, ಈಗ ಸುವರ್ಣ ನ್ಯೂಸ್ ರಿಪೋರ್ಟ್ ನೋಡ್ತಿದ್ದೆ ನಾನು, ಅವ್ರ ತಲೆ ಅದೃಷ್ಟಕ್ಕೆ ಗಟ್ಟಿ ಇತ್ತು, ಬದುಕಿತ್ತು. ಇದ್ರೆ ಏನಾಗತ್ತೆ ಹೇಳಿ ನೀವೇ? ಯಾವ ಅಮಾಯಕರು ಅವ್ರು? ಅಮಾಯಕರು ಅವರು. ಅವ್ರ ನಾನೇ ಏನೇನೋ ಇದ್ದಿದ್ರೆ ಇನ್ನೊಂಥರ ಅಮಾಯಕರು ಮಾಡ್ತಿದ್ದೆ ನಾನು. ಏನು ಹುಡುಗಾಟನೇನ್ರಿ? ಎಲ್ಲಿ ಅಮಾಯಕರು ಅವರು? 10-15 ಸಾವಿರ ಜನ ಹೆಂಗೆ ಬಂದರು? ಏಕ್ದಮ್ ಹೆಂಗೆ ಬಂದರು? FIR ಹಾಕ್ಬೇಕಂತ ಏನಿಗೆ? 1.5 ಗಂಟೆಗೆ FIR ಹಾಕಾಗತ್ತ? ಕಾನೂನು ಇದೆ, ಗೊತ್ತಿದೆಯಲ್ಲ ಅವ್ರಿಗೆ. ಇದು ಪಾಕಿಸ್ತಾನ ಅಲ್ಲಪ್ಪ, ಇದು ಹಿಂದೂಸ್ತಾನ. ಇದು ಕಾಂಗ್ರೆಸ್ ಪಕ್ಷವು ದೇಶದ್ರೋಹಿಗಳಿಗೆ ಬೆಂಬಲ ನೀಡುತ್ತಿದೆ ಎಂದು ಟೀಕಿಸಿದರು. ನಾನು ಯಡಿಯೂರಪ್ಪನವರು ವಿನಂತಿ ಮಾಡ್ಕೊಳ್ತೀನಿ, ಕಠಿಣವಾದಂತ ಒಂದು ಕ್ರಮ. ಕರ್ಫ್ಯೂ ಹಾಕಿ ಕೊಡಿದ್ರು ಚಿಂತಿಲ್ಲ, ಕರ್ಫ್ಯೂ ಹಾಕಿ ತಪಾಸಣೆ ಮಾಡಿದ್ರು ಚಿಂತಿಲ್ಲ ಇವ್ರನ್ನೆಲ್ಲ. ಯಾಕೆಂದ್ರೆ ಒಂದು ಉದಾಹರಣೆ ನಿಮ್ಗೆ ಹೇಳೋದಾದ್ರೆ, ನಮ್ಮನೆಗಳಿಗೆ ನಾವೆಲ್ಲ ರೈತಾಪಿ ಜನಗಳು, ತಾವೆಲ್ಲ ನಿಮಗೆಲ್ಲ ಗೊತ್ತಿದೆ. ನಮ್ಮ ಮನೆಗಳಿಗೆ ಯಾವ ಲಾಂಗ್ ಇಲ್ಲ, ಯಾವ ಮಚ್ಚಿಲ್ಲ, ಯಾವ ಪೆಟ್ರೋಲ್ ಬಾಂಬ್ಗಳಿಲ್ಲ, ಇನ್ನೊಂದು ಥರದ ಬಾಂಬ್ಗಳಿಲ್ಲ. ಈ ಥರ
ಎಕ್ವಿಪ್ಮೆಂಟ್ಸ್ ಎಲ್ಲ ಇರ್ತಕ್ಕಂಥದ್ದೆಲ್ಲ ಶಸ್ತ್ರಾಸ್ತ್ರಗಳು ಇರ್ತಕ್ಕಂಥದ್ದೆಲ್ಲ ಅವ್ರ ಮನೆಗಳಿಗೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ಕೊಳ್ತೇನೆ ಯಡಿಯೂರಪ್ಪನವ್ರಿಗೆ, ಮುಖ್ಯಮಂತ್ರಿಗಳಿಗೆ ಕಠಿಣವಾದಂಥ ಒಂದು ಕಾನೂನನ್ನು ಅಳವಡಿಸಿ ಇವತ್ತು ಎಲ್ಲಿ ಆ ಥರ ಜನ ಸಿಗ್ತಾರೆ ಅಂತನ್ನ ಎನ್ಕೌಂಟ್ ಮಾಡಿದ್ರೆ ಏನು ತಪ್ಪಾಗೋದಿಲ್ಲ. ದೇಶ ಮೊದಲು, ಆಮೇಲೆ ನಾವು. ಇದನ್ನು ನಾನು ನಿಮ್ಗೆ ಯಾಕೆ ಉದಾಹರಣೆ ಹೇಳ್ತೀನಿ ಅಂತಂದರೆ, ದೇಶ ವಿಭಜನೆ ಆದಾಗ 3 ಕೋಟಿ ಚಿದ್ರ ಇದ್ದರು, 70 ವರ್ಷ 30 ಕೋಟಿ ಆದರು. ಎಷ್ಟು ಸೌಹಾರ್ದತೆ ಇರಬೇಕಾಯ್ತು, ಯಾವ ಪ್ರೀತಿ ಇರಬೇಕಾಯ್ತು, ಯಾವ ನಂಬಿಕೆ ಇರಬೇಕಾಯ್ತು, ಪ್ರೀತಿ ವಿಶ್ವಾಸ ಎಲ್ಲನ ತಗೊಂಡೋಗ್ಬಿಟ್ಟು ಪಾಕಿಸ್ತಾನಕ್ಕೆ ಕೊಟ್ಬಿಟ್ರಲ್ಲ, ಇದು ಸರಿ ಇಲ್ಲ. ಅದಕ್ಕೋಸ್ಕರ ಯಾವ ಈ ನನ್ನ ಭಾಷೆ ಒಳಗೆ ಈ ಕೆಟ್ಟ ಜನ ಅವರೇ, ಈ ಕೆಟ್ಟ ಜನಕ್ಕೆ ಬುದ್ಧಿ ಕಲಿಸ್ಬೇಕಾದ ಬುದ್ಧಿ ಕಲಿಸ್ಬೇಕು ಅಂತಂದರೆ ಎಲ್ಲೆಲ್ಲಿ ಏನೇನು ಮಾಡಬೇಕು. ಈ ಉದಾಹರಣೆಗೆ ಉತ್ತರ ಪ್ರದೇಶ ಹೇಳವ್ರೆ, ಯೋಗಿ ಹೇಳವ್ರಲ್ಲ ಏನು ಆ ಈಡಿಯಟ್ಸ್ ಅಂತಲೇ ನಾನು ಹೇಳಬೇಕಾಗ್ತೈತೆ. ಅವ್ರಿಗೆ ಅಲ್ಕ ಕೆಲಸ ಮಾಡೋಂಥ ಜನಕ್ಕೆ ಈಡಿಯಟ್ಸ್ ಅಂತಲೇ ಹೇಳಬೇಕಾಗ್ತೈತೆ. ಅವ್ರು ಮಾಡಿರ್ತಕ್ಕಂಥ ಪಾಪಕ್ಕೆ ಅವ್ರು ಏನು ಹೇಳವ್ರೆ, ಅವ್ರ ಮನೆ ಮಠ ಅವ್ರನ್ನ ಮುಟ್ಕೋಲು ಹಾಕ್ಕೊಂಡು. ಈ ಉದಾಹರಣೆಗೆ ಒಬ್ಬ MLA ಆಗಿ, ಜನಪ್ರತಿನಿಧಿಯಾಗಿ ಅವ್ರ ಮನೆಯನ್ನು ಲೂಟಿ ಮಾಡೋರೆ, ಅವರ ಸಂಬಂಧಿಕರ ಮನೆ ಲೂಟಿ ಮಾಡೋರೆ, ಬಾಡಿಗೆ ಇರ್ತಕ್ಕಂಥ ಮನೆ ಲೂಟಿ ಮಾಡೋರೆ, ಪೊಲೀಸ್ ಸ್ಟೇಷನ್ನ ನಾಶ ಮಾಡೋರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳಾದ KP ಮಹೇಶ್, ರೇಣುಕಾರಾಧ್ಯ, ಹರೀಶ್, ಆಂಜನೇಯ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಬೆಂಗಳೂರಿನಲ್ಲಿ ಗಲಭೆ ನಡೆಸಿ ದರೋಡೆಕೋರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಗಲಭೆಗೆ ಸಂಬಂಧಿಸಿದಂತೆ ದರೋಡೆಕೋರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಆಗ್ರಹಿಸಿದ್ದಾರೆ. ಶಾಸಕ ಅಖಂಡ ಶ್ರೀನಿವಾಸ್ ಮನೆಗೆ ದುಷ್ಕರ್ಮಿಗಳು ನುಗ್ಗಿ ದಾಂಧಲೆ ಮಾಡಿರುವ ಜೊತೆಗೆ ನಗದು ಒಡವೆ ಲೂಟಿ ಮಾಡಿರುವ ದರೋಡೆಕೋರರನ್ನು ಕಾಂಗ್ರೆಸ್ನವರೇ ಬೆಳೆಸಿ ಈಗ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಬಂದಿದೆ ಎಂದು ಶಾಸಕ ಮಸಾಲ ಜಯರಾಮ್ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತ ಶಾಸಕರ ಮನೆ ಮೇಲೆ ನಡೆದಂತ ದರೋಡೆಕೋರರು, ಅವ್ರು ಹೇಳಬೇಕು ದರೋಡೆಕೋರರು ಅಂತಾನೆ. ಇವತ್ತಿದು ಕಾಶ್ಮೀರನ ಇಲ್ಲ ಬೆಂಗಳೂರ ಇಲ್ಲ ಕರ್ನಾಟಕ ಅಂತ ಗೊತ್ತಾಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ದರೋಡೆ ನಡೆದಿದೆ. ಅದಕ್ಕೆ ಇರ್ತಕ್ಕಂಥ ನಾವೆಲ್ಲ ಶಾಸಕರು ಖಂಡನೀಯವಾಗಿ ವ್ಯಕ್ತಪಡಿಸ್ತೀವಿ, ಖಂಡನೀಯವಾಗಿ. ಯಾಕೆಂದರೆ ಇವತ್ತು ಪರಿಸ್ಥಿತಿಯಲ್ಲಿ ಅವರು ಬೆಳೆಸಿದ ಜನ ಅವ್ರ ಮನೆ ಮೇಲೆ ಬಿದ್ದಿದೆ ಮರ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಪ ಅವ್ರಿಗೆ ಇವತ್ತು ಹೇಳ್ತಾ ಇದ್ರು, ಅವರು ನೋವಿಂದ ಹೇಳ್ಕೊತಾ ಇದ್ರು, ಕಣ್ಣ ನೀರಾಗ್ತೀವಿ ನಾವು 50 ವರ್ಷ ಬಾಳಿದ ಬಗ್ಗೆ ಮನೇಲಿ ಇವತ್ತು ಬೆಂಕಿಗೆ ಆಹುತಿ ಮಾಡಿದ್ದಾರೆ, ನಮ್ಮ 9 ಜನ ಅಣ್ಣಂದಿರಿದ್ವಿ, ನಮಗೆ ಕೊಡಬಾರ್ದ ಕಷ್ಟ ಕೊಟ್ಟು ಇವತ್ತು ನಮ್ಮ ಮನೇಲಿ ಇರ್ತಕ್ಕಂಥ ಒಡವೆ ಸೀರೆ ಬಟ್ಟೆ ಎಲ್ಲ ದೋಚ್ಕೊಂಡೋಗಿ ಇವತ್ತು ಎಲ್ಲ ನಮ್ಮನ್ನ ಬೀದಿ ನಿಲ್ಲಿಸಿದ್ದಾರೆ ಅಂತೇಳಿ. ಯಾಕೆಂದರೆ ಇವತ್ತು ಅಖಂಡ ಶ್ರೀನಿವಾಸ ಆದ ನೋವು ಈ ನ್ಯಾಯ ಶಾಸಕರು ಆಗಬಾರ್ದು. ಅದರಿಂದ ಈ ನಮ್ಮ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಇರ್ತಕ್ಕಂಥ ಆರೋಪಿಗಳನ್ನ ಬಂಧಿಸಿ, ಏನು ಅವ್ರು ಆಗಿರುತ್ತೆ ಅವ್ರು ಅನ್ಯಾಯ ಆಗಿದೆಯಲ್ಲ, ಏನಿರಲಿ ಆ ಒಂದು DG ಪಡೆದ್ರೆ ಅನ್ಯಾಯ ಆಗಿರುತ್ತೆ, ಎಷ್ಟು ನುಕ್ಸಾನ ಆಗಿದೆ, ಎಷ್ಟು ಮನೆ ಕಳ್ಕೊಂಡ್ರೆ ಅದನ್ನೆಲ್ಲ ಈ ಮಾಡ್ತಕ್ಕಂಥ ಜನಗಳ ಮೇಲೆ, ಈ ದರೋಡೆಕೋರ ಮೇಲೆ ಲೂಟಿಕೋರ ಮೇಲೆ ಹಾಕ್ಬೇಕು ಅಂತ ನಾನು ಸರ್ಕಾರದ ಮೇಲೆ ಮನವಿ ಸಲ್ಲಿಸ್ತೇನೆ. ಇವತ್ತು ಬೆಂಗಳೂರಿನಲ್ಲಿ ನಡೆದ ಗಲಭೆಗೆ ಕಾರಣಕರ್ತರಾದವರನ್ನು ಪತ್ತೆ ಹಚ್ಚುವ ಜೊತೆಗೆ SDPI ಸಂಘಟನೆಯನ್ನು ನಿಷೇಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಗುಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಎಕ್ಕಲಕಟ್ಟ ಗ್ರಾಮದಲ್ಲಿ ಶಾಸಕ SR ಶ್ರೀನಿವಾಸ್ ರವರು ಸೇತುವೆ ಹಾಗೂ ಶಾಲಾ ಕೊಠಡಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಹಾಗಲವಾಡಿ ಕೆರೆಗೆ 2 ತಿಂಗಳಲ್ಲಿ ಹೇಮಾವತಿ ಹರಿಸುವ ಕೆಲಸ ಆಗಲಿದೆ. ಕೆಲ ತಾಂತ್ರಿಕ ಸಮಸ್ಯೆ ಬಗೆಹರಿಸಿದ್ದು ಉಳಿದ ಕೆಲಸ ಶೀಘ್ರದಲ್ಲಿ ಪೂರ್ಣಗೊಳಿಸಲಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ SR ಶ್ರೀನಿವಾಸ್ ಭರವಸೆ ನೀಡಿದರು. ತಾಲೂಕಿನ ಹಾಗಲವಾಡಿ ಹೋಬಳಿಯ ಎಕ್ಕಲಕಟ್ಟೆ ಗ್ರಾಮದಲ್ಲಿ 60 ಲಕ್ಷ ರೂಗಳ ಸೇತುವೆ ಹಾಗೂ 11 ಲಕ್ಷ ರೂಗಳ ಶಾಲಾ ಕೊಠಡಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹಾಗಲವಾಡಿ ಭಾಗದಲ್ಲಿ ಸುಮಾರು 29 ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗಿದೆ. ಒಂದು ವ್ಯಾಲಿಗೆ 9 ಡ್ಯಾಂ ನಿರ್ಮಾಣ ಮಾಡಿದ್ದು ಮಳೆ ಬಂದರೆ ನೀರು ಶೇಖರಣೆ ಆಗಲಿದೆ, ಈ ಜೊತೆಗೆ ಅಂತರ್ಜಲ ವೃದ್ಧಿಯಾಗಲಿದೆ ಎಂದು ಹೇಳಿದರು. ಹೇಮಾವತಿ ಕೆಲಸಗಳು ಸಾಕಷ್ಟು ನಡೆಯಬೇಕಿದೆ, 400 ಕೋಟಿ ರೂಗಳ ಕೆಲಸ ನಡೆಯಬೇಕಿದೆ, ಸರಾಗವಾಗಿ ಹರಿಯಲು ಅನುವು ಮಾಡಬೇಕಾಗಿದೆ. ಕಡಬ ಕೆರೆಗೆ ನೇರ ಪೈಪ್ಲೈನ್ ಯೋಜನೆ 35 ಕೋಟಿ ರೂಗಳ ಯೋಜನೆಗೆ ಸಂಸದರು ಬೇರೆ ಮಾದರಿಯಲ್ಲಿ ನೀರು ಹರಿಸಲು ಯೋಜನೆ ರೂಪಿಸುತ್ತಿದ್ದಾರೆ. ಕುಡಿಯುವ ನೀರಿಗೆ ಮೊದಲು ಆದ್ಯತೆಯಲ್ಲಿ HAL ಗೆ ನೀರು ಕೊಡಲು ಒಪ್ಪಲಾಗಿದೆ.
ನಾನು ಕಳೆದ ಬಾರಿ ಪೈಪ್ಲೈನ್ಗೆ ಡೈರೆಕ್ಟ್ ಪೈಪ್ಲೈನ್ಗೆ ನಾನು ಪ್ರಪೋಸಲ್ ಕಳಿಸಿದ್ದೆ 35 ಕೋಟಿ ರೂಪಾಯಿ ದರ. ಈಗ ಲೋಕಸಭಾ ಸದಸ್ಯರು ಇರ್ತಕ್ಕಂಥ ಕ್ಯಾನಲನ್ನು ವೈಡಲ್ ಮಾಡಿಬಿಡ್ತೀವಿ ಅಂತಕ್ಕಂಥದ್ದನ್ನ ಪ್ರಪೋಸಲ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಪೈಪ್ಲೈನಲ್ಲಿ ಹೋದರೆ ಸರಾಗವಾಗಿ ಹೋಗುತ್ತೆ, ಅವು ಎರಡಕ್ಕೆ ನಾವು ಕುಡಿಯ ನೀರು ಕೊಡ್ತೀವಿ. ಹೇಮಾವತಿಯಿಂದ ಎಚ್ ಎಲ್ಲು ಮತ್ತು ಕಡಬ ಪಂಚಾಯತಿಗೆ ಎರಡಕ್ಕೂ ಕುಡಿಯ ನೀರನ್ನ ಯೋಜನೆ ಮಾಡಿದ್ದಾರೆ. ಅದರಿಂದ ಡೈರೆಕ್ಟು 7 ಕೋಟಿ ರೂಪಾಯಿ ನಮಗೆ ಎಚ್ ಎಲ್ ಅವ್ರು ಕೊಡ್ತೀವಿ ಅಂದರು. ಆ ಹಣವನ್ನು ಸೇರಿಸಿ ನಾವು 35 ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ಮಾಡಿದ್ದು. ಈ ವೈಡನ್ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಚೇಂಜ್ ಆದಮೇಲೆ ಯೋಜನೆಗಳು ಕೂಡ ಅದರ ಇದನ್ನ ಚೇಂಜ್ ಮಾಡಿ ಕೊಡ್ತಾ ಇದ್ದಾರೆ. ನೋಡೋಣ ಏನೇನು ಆಗ್ತವೆ. ತುಂಬಿಸ್ಬೇಕು, ನಾವು ನಿರಂತರವಾಗಿ ಅದಕ್ಕೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ಡೈರೆಕ್ಟ್ ಚೆನ್ನಾಗಿಲ್ಲ. ಕಾರ್ಯಕ್ರಮದಲ್ಲಿ JDS ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಮುಖಂಡರಾದ ಚಿತ್ರಲಿಂಗಯ್ಯ, ಕರಿಬಸಯ್ಯ, ಕೊಟ್ಟಪ್ಪ, ಸೋಮಶೇಖರ್, ಗಿರಿಯಪ್ಪ, ಎಇ ಸುರೇಶ್, ಸಂತೋಷ್ ಮತ್ತಿತರರು ಹಾಜರಿದ್ದರು. ಬೆಂಗಳೂರಿನಲ್ಲಿ ನಡೆದ ಗಲಭೆಯ ಬಗ್ಗೆ ವರದಿ ಮಾಡಲು ಹೋದ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿ ದುಷ್ಕರ್ಮಿಗಳನ್ನ ಬಂಧಿಸಲು ಆಗ್ರಹಿಸಿ ಗುಡಿಬಂಡೆ ಪತ್ರಕರ್ತರು ಪ್ರತಿಭಟಿಸಿದರು. ಬೆಂಗಳೂರಿನ ಕೆಜಿ ಹಳ್ಳಿಯಲ್ಲಿ ನಡೆದ ಗಲಭೆಯ ಬಗ್ಗೆ ವರದಿ ಮಾಡಲು ಹೋಗಿದ್ದ ಮಾಧ್ಯಮ ಮಿತ್ರರ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿ ಅವರ ವಾಹನ ಹಾಗೂ ಕ್ಯಾಮೆರಾವನ್ನು ಧ್ವಂಸಗೊಳಿಸಿದ ಪುಂಡ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಗುಡಿಬಂಡೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ದೇಶದ ಕಾನೂನು ಸಂವಿಧಾನಕ್ಕೆ ಬೆಲೆ ಕೊಡದೆ ಸಣ್ಣ ಕಾರಣಕ್ಕೆ ಕಾನೂನು ಬಾಹಿರವಾಗಿ ದಾರಿಯಲ್ಲಿ ಸಿಕ್ಕ ಜನ ವಾಹನ ಮನೆಗಳ ಮೇಲೆ ದಾಳಿ ನಡೆಸಿ ವಸ್ತುನಿಷ್ಠ ವರದಿ ಮಾಡುತ್ತಿದ್ದ ಮಾಧ್ಯಮದವರ ಮೇಲೆ ನಡೆಸಿರುವ ದೌರ್ಜನ್ಯವನ್ನು ಸರ್ಕಾರ ಕ್ಷಮಿಸಬಾರದು. ಸಂವಿಧಾನದ 4ನೇ ಅಂಗವಾದ ಪ್ರತಿಕಾಂಗ ಪೊಲೀಸ್ ಹಾಗೂ ಅಮಾಯಕ ಜನತೆಗೆ ಆದ ಈ ದೌರ್ಜನ್ಯ ಮಾಡಿದವರು ತಕ್ಕ ಶಿಕ್ಷೆ ಅನುಭವಿಸಬೇಕೆಂದು ಪ್ರತಿಭಟನಾಕಾರರು ತಿಳಿಸಿದರು. ಈ ಕುರಿತಂತೆ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಹನುಮಂತರಾಯಪ್ಪನವರ ಮುಖಾಂತರ ಸಲ್ಲಿಸಲಾಯಿತು. ಪತ್ರಕರ್ತರ ಮೇಲೆ ಹಲ್ಲೆ ಖಂಡಿಸಿ ಹಾಗೂ ಹಲ್ಲೆಗೆ ಮುಂದಾಗಿರುವ ಆರೋಪಿಗಳನ್ನು ಬಂಧಿಸಲು ಒತ್ತಾಯಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಈ ದಿನ ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತಾರೆ. ಖಂಡಿತವಾಗಿಯೂ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎದುರಿಸುತ್ತಿರೋ ಅದೇ ರೀತಿ ಪತ್ರಕರ್ತರ ಒಂದು ಮಾಧ್ಯಮ ನಮ್ಮ ಒಂದು ಅತ್ಯ ಮುಖ್ಯ ಆಗಿರ್ತದೆ. ಅಂಥ ವಿಚಾರದಲ್ಲಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತಹ ನಿಟ್ಟಿನಲ್ಲಿ ತಮ್ಮ ಪಾತ್ರವನ್ನು ಗಣನೀಯವಾಗಿ ಮಾಡುತ್ತಿರುವ ಪತ್ರಕರ್ತರಿಗೆ ಈ ರೀತಿ ಆಗಬಾರ್ದಾಗಿತ್ತು. ಈ ಒಂದು ಈ ವಿಚಾರದಲ್ಲಿ ನಾವು ಸಹ ಖಂಡಿಸಿ ಇದನ್ನು ಸರ್ಕಾರಕ್ಕೆ ಕಳಿಸ್ತೇವೆ. ಇನ್ನು ಈ ಪ್ರತಿಭಟನೆಯಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಸಮಿತಿಯ ವೆಂಕಟೇಶ್, ವೆಂಕಟರಾಮಪ್ಪ, ಕಾರ್ಯದರ್ಶಿ ಬಾಲಾಜಿ, ಸಹ ಕಾರ್ಯದರ್ಶಿ ವಿ ರಾಜಶೇಖರ್, ಪದಾಧಿಕಾರಿಗಳಾದ ರಾಜೇಶ್, ಶ್ರೀನಾಥ್, ಗಂಗಾಧರ, ಕದಿರಪ್ಪ, ನಾಸೀರ್ ತಿಲಕ್, ಸತೀಶ್ ಮೊದಲಾದವರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಎಸ್ಎ ಕಚೇರಿಯ ಮುಂದೆ ದಲಿತರು ಪ್ರತಿಭಟಿಸಿದರು. ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಅವರು ದಲಿತರನ್ನು ಕಚೇರಿಯ ಮುಂದೆ ಹೊರಗಳಿಸುವುದರ ಮೂಲಕ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಲಾಯಿತು. ದಲಿತರಿಗೆ ಯಾವುದೇ ರೀತಿಯ ಕೆಲಸ ಮಾಡುವಲ್ಲಿ ವಿಳಂಬ ನೀತಿಯನ್ನು ಕೂಡ ಅನುಸರಿಸುತ್ತಿದ್ದು ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದರು. ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಾಗೆ ತಹಶೀಲ್ದಾರ್ ಕಚೇರಿಯಲ್ಲಿ RRPCಯ ಕುಟುಂಬ ಸಚಿವನ್ ಬಂದು 2020-21 ಪ್ರಕರಣ ಸುಪ್ಪಳ್ಳಿ ಸರ್ವೆ ನಂಬರ್ 17/1 ಏಳು ಗುಂಟೆ ಜಮೀನಿನ ವಿಚಾರದಲ್ಲಿ ತಹಶೀಲ್ದಾರ್ ಅವರನ್ನು ದಿನಾಂಕ 11/8/2020 ಸಮಯ 3 ಗಂಟೆಗೆ ಭೇಟೆ ಮಾಡಲು ಹೋದಾಗ ಅವರು ಮೃಗದಂತೆ ವರ್ತಿಸಿ ಮನಬಂದಂತೆ ಮಾನವೀಯತೆ ಮರೆತು ಅವೇಚ್ಛ ಶಬ್ದಗಳಿಂದ ಮಾತನಾಡಿ ಕಚೇರಿ ತಮ್ಮ ಮನೆಯಂತೆ ವರ್ತಿಸಿ ದಲಿತ ಮುಖಂಡರಾದ ಸುಪ್ಪಳ್ಳಿ ಮೂರ್ತಿಯವರನ್ನು ಯಾರೋ ನೀನು ಮೇವರ್ಸಿ ನಿನ್ನನ್ನು ಹೊತ್ತು ಹೊರಗೆ ಹಾಕಿ ನಿನ್ನನ್ನು ಜೈಲಿಗೆ ಕಳಿಸುವುದಾಗಿ ಭಯಂಕರವಾಗಿ ಕೂಗಾಡಿ ಕಚೇರಿಯ ಜವಾನಿನ ನನ್ನನ್ನು ಮತ್ತು ನನ್ನ ಅತ್ತಿಗೆಯಾದ ನಾಗವೇಣಿರವರನ್ನು ಬೈಯುತ್ತಾ ಇವರನ್ನು ಆಚೆ ತಳ್ಳಿ ಎಂದು ವಿಶ್ವಾಸ ಇಲ್ಲದೆ ಮಾತನಾಡಿರುವ ನಾಗರಿಕರ ಕೆಲಸಕ್ಕೆ ಸಹಕಾರ ನೀಡದೇ ಇರುವ ಮತ್ತು ದಲಿತರನ್ನು ತಮ್ಮ ವಿರೋಧಿಗಳಂತೆ ಎದುರಿಸಿ ಬೆದರಿಸಿ ಇನ್ನು ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಚಾಲಕರಾದ ಕವಾಲಿ ವೆಂಕಟರಮಣಪ್ಪ, ಜಿಲ್ಲಾ ಸಂಚಾಲಕರಾದ ಮೇಲೂರು ಮಂಜುನಾಥ್, ಭಾಗ್ಯಮ್ಮ, ಸೊಪ್ಪಳ್ಳಿ ಮೂರ್ತಿ, ನಾರಾಯಣ ಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಣಿಗಲ್ ಎಪಿಎಂಸಿ ನೂತನ ಅಧ್ಯಕ್ಷ ಹೇಮರಾಜರವರು ರೈತರಿಗೆ ಮಾಸ್ಕ್ಗಳನ್ನು ವಿತರಿಸಿದರು.
ಕುಣಿಗಲ್ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಗೆ ಆಗಮಿಸಿದ ಗ್ರಾಮಾಂತರ ಪ್ರದೇಶದ ರೈತರಿಗೆ ಎಪಿಎಂಸಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಹೇಮರಾಜು ಮಾಸ್ಕ್ ವಿತರಿಸಿದರು. ಎಪಿಎಂಸಿ ಮಾರುಕಟ್ಟೆಗೆ ಆಗಮಿಸಿದ ರೈತರಿಗೆ ಮಾಸ್ಕ್ ವಿತರಿಸಿ ಮಾತನಾಡಿದ ಅವರು, ತಾವು ಗ್ರಾಮಾಂತರ ಪ್ರದೇಶದಿಂದ ಬಂದವರಾಗಿದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಮಾಸ್ಕ್ ಬಳಕೆ ಕಡಿಮೆಯಾಗಿದೆ. ತಾವಲ್ಲಿ ಇತರ ಬಟ್ಟೆಗಳನ್ನು ಬಳಸುತ್ತಾರೆ. ಇದರಿಂದ ನೈರ್ಮಲ್ಯ ಸಮಸ್ಯೆಯ ಜೊತೆಗೆ ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆ ಇರುವ ಕಾರಣ ಹಲವಾರು ಬಾರಿ ತೊಳೆದು ಬಳಸಬಹುದಾದ ಉತ್ತಮ ಗುಣಮಟ್ಟದ ಮಾಸ್ಕ್ ಗಳನ್ನು ರೈತರಿಗೆ ವಿತರಿಸಿ ಕೊರೋನಾ ರೋಗದ ಬಗ್ಗೆ ಅರಿವು ಮೂಡಿಸಲಾಗುವುದು. ಪ್ರತಿ ಬುಧವಾರ ಸಂತೆ ಇರುವ ಕಾರಣ ಬುಧವಾರ ಹೆಚ್ಚಿನ ಜನ ಮಾರುಕಟ್ಟೆ ವಹಿವಾಟಿಗೆ ಬರುತ್ತಿದ್ದು ಮುಂದಿನ ಮೂರು ವಾರಗಳ ಕಾಲ ಮಾರುಕಟ್ಟೆಗೆ ಆಗಮಿಸುವ ರೈತರಿಗೆ ಮಾಸ್ಕ್ ಅನ್ನು ವಿತರಿಸಲಾಗುವುದು. ಎಪಿಎಂಸಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಹೆದ್ದಾರಿ ಬದಿಗೆ ಹೊಂದಿಕೊಂಡಂತೆ ಸಾಲು ಮಳಿಗೆಗಳನ್ನು ನಿರ್ಮಿಸಲು ಯೋಜನೆ ರೂಪಿಸಿದ್ದು ಕಟ್ಟಡ ನಿರ್ಮಾಣದ ಆರ್ಥಿಕ ಕ್ರೋಢೀಕರಣಕ್ಕೂ ಶಾಸಕ ಡಾಕ್ಟರ್ ರಂಗನಾಥ್ ಅವರೊಂದಿಗೆ ಚರ್ಚಿಸಿ ಸರ್ಕಾರದಿಂದಲೂ ಆರ್ಥಿಕ ನೆರವು ಪಡೆಯುವ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದರು. ಏನು ಕರೋನಾ ಮಹಾಮಾರಿ ರೋಗ ಇಡೀ ಕರ್ನಾಟಕದಲ್ಲಿ ಹಾಗೂ ಪ್ರಪಂಚದಲ್ಲಿ ಒಂದು ವ್ಯಾಪಕವಾಗಿ ಆಡ್ತಾ ಇರೋದ್ರಿಂದ ಈ ಒಂದು ರೈತಾಪಿ ಜನಾಂಗಕ್ಕೆ ರೈತಾಪಿ ವರ್ಗಕ್ಕೆ ನಾವು ಈ ಒಂದು ಮಾಸ್ಕ್ ಅನ್ನ ವಿತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಸ್ವತಃ ಖರ್ಚಿನಿಂದ ಪ್ರತಿ ವಾರ ಈ ತಿಂಗಳು ಸಂಪೂರ್ಣವಾಗಿ ನಾನು ಮಾಸ್ಕ್ ಅನ್ನ ವಿತರಣೆ ಮಾಡಲು ತೀರ್ಮಾನ ಮಾಡಿರ್ತದೆ. ಕಾರಣ ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಮಿಷನ್ ರೈತರಿಗೆ ಯಾವುದೇ ಒಂದು ಸಮಸ್ಯೆ ಇಲ್ದಲೆ ಅವರು ಖರ್ಚಿಟ್ಕೊಂಡು ಕಟ್ಕೊಳ್ಳೋದು ಮತ್ತೆ ಟವರ್ ಸುತ್ಕೊಂಬರೋದು ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಈ ಒಂದು ವ್ಯವಸ್ಥೆ ಹಾಳಾಗೋದ್ರಿಂದ ನಾವು ಅವ್ರಿಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ನೀವೆಲ್ಲ ಈ ಒಂದು ಮಾಸ್ಕ್ ಅನ್ನ ಹಾಕೊಂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಬರಬೇಕು ಅಂತ ನಾನು ಈ ನಿರ್ಧಾರ ಮಾಡಿ ನಮ್ಮ ಸದಸ್ಯರಲ್ಲೆಲ್ಲ ಮಾತಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಈ ನೆಕ್ಸ್ಟ್ ವಾರದಲ್ಲೂ ಸಹ ನಾವು ಈ ಮಾಸ್ಕ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಹಾಗೂ ಈ ಒಂದು ರೈತಾಪಿ ವರ್ಗ ಕುಂಬಳಕಾಯಿ ರಾಜಣ್ಣ ಮುಖಂಡ ಐಡಿಯ ಪ್ರಕಾಶ್ ಇನ್ನಿತರರು ಹಾಜರಿದ್ದರು. ಆನಂದ್ ಸಿಂಗ್, ಗಮೋಗ ನ್ಯೂಸ್, ಕುಣಿಕಲ್. ಬಾಗೇಪಲ್ಲಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಯನ್ನ ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿದರು. ಪಟ್ಟಣದ ಗೋಳೂರು ವೃತ್ತದ 10ನೇ ವಾರ್ಡ್ನಲ್ಲಿ ನಿರ್ಮಿಸಿರುವ ನೂತನ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಉದ್ಘಾಟನೆ ಮತ್ತು 1ನೇ ವಾರ್ಡಿನ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಿಲಯದ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಾಗೇಪಲ್ಲಿ ಕ್ಷೇತ್ರದ ಮಾನ್ಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರು, ನಮ್ಮ ಬಾಗೇಪಲ್ಲಿ ವಿಧಾನ ಕ್ಷೇತ್ರ ಆಂಧ್ರದ ಗಡಿ ಭಾಗವಾಗಿದ್ದು ನಮ್ಮ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೊರತೆ ಇದೆ. ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನವರು ಸಚಿವರಾಗಿ ತಮ್ಮ ತಮ್ಮ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಇಷ್ಟೇ, ನಿಮ್ಮ ಚಿಕ್ಕಬಳ್ಳಾಪುರ ನಿಮ್ಮ ಅಡ್ಜಸ್ಟ್ ಆಗಿ ನಿಮ್ಮ ಪಕ್ಕದಲ್ಲೇ ಬಾಗೇಪಲ್ಲಿ ಇರೋದ್ರಿಂದ ಚಿಕ್ಕಬಳ್ಳಾಪುರ ಹೆಂಗ್ ನೋಡ್ತಿದ್ರೆ ಬಾಗೇಪಲ್ಲಿ ಅದೇ ತರ ನೋಡ್ಕೋಬೇಕು ಅಂತ ವೇದಿಕೆ ಮೇಲೆ ಅವರಿಗೆ ಮನವಿ ಮಾಡ್ತೀನಿ. ಯಾಕಂದ್ರೆ ನನಗೂ ಎಲ್ಲ ಅನ್ಸುತ್ತೆ, ಚಿಂತಾಮಣಿಯಲ್ಲಿ ಕೃಷ್ಣಾರೆಡ್ಡಿಯವರು ಚೌಡರೆಡ್ಡಿಯವರು ಆ ಭಾಗಕ್ಕೆ ಸಚಿವರಾಗಿದ್ರು, ಆ ಕ್ಷೇತ್ರ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರು. ಶಿಡ್ಲಘಟ್ಟದಲ್ಲಿ ವಿ ಮುನಿಯಪ್ಪನವರು ಸಚಿವರಾಗಿದ್ರು, ಶಿಡ್ಲಘಟ್ಟ ಇಂಪ್ರೂವ್ ಆಯ್ತು. ಗೌರಿಬಿಂದೂರಲ್ಲಿ ಸುಶಾಂತ್ ರೆಡ್ಡಿ ಸಚಿವರಾಯ್ತು, ಅದು ಸ್ವಲ್ಪ ಡೆವಲಪ್ಮೆಂಟ್ ಆಯ್ತು. ಈಗ ಕಡೆಯದಾಗಿರೋ ಬಾಗೇಪಲ್ಲಿ ತಾವು ದಯವಿಟ್ಟು ಚಿಕ್ಕಬಳ್ಳಾಪುರಕ್ಕಿಂತ ಹೆಚ್ಚಿಗೆ ಶಾಶ್ವತ ನೀರಾವರಿ ಯೋಜನೆ ಮತ್ತು ಕೈಗಾರಿಕಾ ಕೇಂದ್ರಗಳು ನೀಡುವ ಮೂಲಕ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸಹಕರಿಸಬೇಕು ಎಂದು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಕೆ ಸುಧಾಕರ್ ಅವರು ಮನವಿ ಮಾಡಿಕೊಂಡರು. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಪಕ್ಷಭೇದವಿಲ್ಲದೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಎಚ್ಎಂ ವ್ಯಾಲಿ ನೀರನ್ನು ತರುವುದು, ಎತ್ತಿನ ಹೊಳೆ ಮೂಲಕ ಈ ಭಾಗದ ಕೆರೆಗಳಿಗೆ ನೀರನ್ನು ತುಂಬುವ ಕೆಲಸ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಬಾಗೇಪಲ್ಲಿ ತಾಲೂಕಿಗೆ ಅತಿ ಶೀಘ್ರದಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಯಾಗುತ್ತದೆ. ಇದರಿಂದ ನಿರುದ್ಯೋಗ ಯುವಕ ಯುವತಿಯರಿಗೆ ಅನುಕೂಲವಾಗಲಿದೆ. ಇನ್ನು 3 ವರ್ಷಗಳಲ್ಲಿ ನಮ್ಮ ಜಿಲ್ಲೆಯ ನೂತನ 3 ತಾಲೂಕುಗಳು ಅನೇಕ ಅಭಿವೃದ್ಧಿಗೆ ಬರಲಿವೆ. ಪಾರದರ್ಶಕ ಜೊತೆಗೆ ಭದ್ರತೆಯಿಂದ ಜನ ಅಭಿಪ್ರಾಯ ಜನಪರ ಆಡಳಿತವನ್ನ ನಮ್ಮ ಸರ್ಕಾರ ನೀಡಲಿದೆ ಎಂದು ತಿಳಿಸಿದರು. ಬಾಗೇಪಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂತ ಕೊನೆ ತಾಲೂಕು, ಗುಡಿಬಂಡೆ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಮತ್ತು ಇನ್ನೊಂದು ಚೇಳೂರು ಕೂಡ ಹೊಸ ತಾಲೂಕು ಆಗುವಂತ ಹಂತದಲ್ಲಿ. ಹಾಗಾಗಿ ನಾವೆಲ್ಲ 1-2 ತಾಲೂಕುಗಳ ಎಮ್ ಎಲ್ ಎ ಆದರೆ ಮಾನ್ಯ ಸುಬ್ಬಾರೆಡ್ಡಿ ಅವರು 3 ತಾಲೂಕಿಗೆ ಎಮ್ ಎಲ್ ಎ ಆಗಿದೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಅಂತ ನಾನು ತಿಳ್ಕೊಂಡಿದ್ದೀನಿ. ರಂಗನಾಥ್ರವರು ಆಗಸ್ಟ್ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು. ಹಾಗಾಗಿ ಇವತ್ತು
ಅವರು ಪ್ರಾರಂಭದಿಂದ ನಾನು ಅನೇಕ ಬಾರಿ ಬಾಗೇಪಲ್ಲಿಗೆ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೆ. ಇವತ್ತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವೈ ಎನ್ ನಾರಾಯಣ ಸ್ವಾಮಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಂಬಿ ಚಿಕ್ಕನರಸಿಂಹಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜಕಾಂತ್, ಕೆಡಿಪಿ ಸದಸ್ಯರಾದ ಅಮರನಾಥ್ ರೆಡ್ಡಿ, ಮಾನ್ಯ ಜಿಲ್ಲಾಧಿಕಾರಿಗಳಾದ ಆರ್ಲತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಫೌಜಿಯಾ ತರನುಮ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಿಕೆ ಮಿಥುನ್ ಕುಮಾರ್, ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಾದ ಜಿಎನ್ ರಘುನಂದನ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ತೇಜನಂದನ್ ರೆಡ್ಡಿ, ಡಿವೈಎಸ್ಪಿ ಪ್ರಭುಶಂಕರ್, ಇನ್ನಿತರ ಗಣ್ಯರು ಹಾಜರಿದ್ದರು. ಸುಬು ಅಮೋಘ ನ್ಯೂಸ್, ಬಾಗೇಪಲ್ಲಿ. ಕುಣಿಗಲ್ ತಾಲೂಕು ಹೊಳಿಯೂರು ದುರ್ಗ ಹೋಬಳಿಯ ಕೆಂಚೈನ ದೊಡ್ಡಿಯ ಕೃಷ್ಣಪ್ಪವರ ಮೇಲೆ ಚಿರತೆ ದಾಳಿ ಮಾಡಿ ಗಾಯಗೊಳಿಸಿದೆ. ಮೇಕೆ ಮೇಯಿಸುತ್ತಿದ್ದ ವ್ಯಕ್ತಿಯ ಮೇಲೆ ಚಿರತೆ ದಾಳಿ. ಹುಳಿಯೂರು ದುರ್ಗ ಹೋಬಳಿಯ ಕೆಂಚಯ್ಯನ ದೊಡ್ಡಿಯ ಕೃಷ್ಣಪ್ಪ ಚಿರತೆ ದಾಳಿಗೊಳಗಾದ ವ್ಯಕ್ತಿ. ಬುಧವಾರ ಸಂಜೆ ಹೊಲದಲ್ಲಿ ಮೇಕೆ ಮೇಯಿಸುವಾಗ ದಾಳಿ. ತೀವ್ರ ಗಾಯಗೊಂಡ ಕೃಷ್ಣಪ್ಪನನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅರಣ್ಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಪಟ್ಟಣದ ಆಸ್ಪತ್ರೆಯ ಪ್ರಾಥಮಿಕ ಚಿಕಿತ್ಸೆಯ ನಂತರ ಹೆಚ್ಚಿನ ಚಿಕಿತ್ಸೆಗೆ ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬುಧವಾರ ಮಧ್ಯಾಹ್ನ ಇದೇ ಹೋಬಳಿಯ ರಾಜೇಂದ್ರಪುರ ಗ್ರಾಮ ಸಮೀಪ 6 ವರ್ಷದ ಗಂಡು ಚಿರತೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಸೆರೆಯಾಗಿದೆ. ಗುಬಿ ತಾಲೂಕು ಸಿಎಸ್ಪುರ ಹೋಬಳಿ ದೊಳ್ಳೆನಹಳ್ಳಿ ಪಾಳ್ಯದ ಗ್ರಾಮದಲ್ಲಿ ಕೋವಿಡ್ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಇಡೀ ಗ್ರಾಮವನ್ನೇ ಸೀಲ್ಡೌನ್ ಮಾಡಿದ ಅಧಿಕಾರಿಗಳು ಯಾವುದೇ ಸೌಲಭ್ಯ ನೀಡದೆ ನಿರ್ಲಕ್ಷಿಸಿದ್ದಾರೆ. 3 ದಿನಗಳ ಹಿಂದೆ ಸೀಲ್ಡೌನ್ ಮಾಡಿದ ಗ್ರಾಮಕ್ಕೆ ಯಾವ ಅಧಿಕಾರಿಗಳು ಬಾರದೆ ಸುಮಾರು 75 ಮನೆಗಳ ಗ್ರಾಮಸ್ಥರು ಮೂಲಭೂತ ಸವಲತ್ತಿಗೆ ಪರದಾಡುವ ದುಸ್ಥಿತಿ ತಂದ ತಾಲೂಕು ಆಡಳಿತ ವರ್ಗ ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಬಿಜೆಪಿ ಸರ್ಕಾರದ ಕಾರ್ಯಕ್ಕೆ ಹಿಡಿದ ಕನ್ನಡಿ ಎಂದು ಕಾಂಗ್ರೆಸ್ ಮುಖಂಡ ವಸಂತಕುಮಾರ್ ಟೀಕಿಸಿದರು. ತಾಲೂಕಿನ ಸಿಎಸ್ಪುರ ಹೋಬಳಿಯ ಚಂಗಾವಿ ಗ್ರಾಮ ಪಂಚಾಯಿತಿಯ ದೊಳ್ಳೆನಹಳ್ಳಿ ಪಾಳೆ ಗ್ರಾಮದಲ್ಲಿ 3 ದಿನಗಳ ಹಿಂದೆ ಒಂದು ಕೋವಿಡ್ ಪಾಸಿಟಿವ್ ಪ್ರಕರಣ ಬಂದಿದೆ ಎಂದು ಇಡೀ ಗ್ರಾಮವನ್ನೇ ಸೀಲ್ಡೌನ್ ಮಾಡಿದ ಅಧಿಕಾರಿಗಳು ಮತ್ತೆ ಇತ್ತ ಕಡೆ ಸುಳಿಯುತ್ತಿಲ್ಲ. ಇಲ್ಲಿರುವ ಅಲ್ಪಸಂಖ್ಯಾತ ಸಮುದಾಯದ ಕುಟುಂಬಗಳು ನಿತ್ಯ ಕೂಲಿ ನಂಬಿ ಬದುಕು ಸಾಗಿಸುತ್ತಿವೆ. ಇವರಿಗೆ ಮೂಲಭೂತ ವ್ಯವಸ್ಥೆ ಮಾಡದ ತಾಲೂಕು ಆಡಳಿತ ಬೆಳಗ್ಗೆಯಿಂದ ಕಾದರೂ ಯಾವ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಎಂದು ಕಿಡಿಕಾರಿದರು. ಮುಸ್ಲಿಂ ಜನಾಂಗದವರು ಈ ಸಣ್ಣ ಗ್ರಾಮದ ಮೇಲೆ ಇಲ್ಲಿನ ಶಾಸಕರಿಗೂ ತಾಸ್ತರ ಕಾಣುತ್ತಿದೆ. ಇವರಿಗೆ ತಕ್ಕಂತೆ ಅಧಿಕಾರಿ ವರ್ಗ ಬೇಜವಾಬ್ದಾರಿ ತೋರಿದೆ. ಕೊರೋನಾ ಪಾಸಿಟಿವ್ ಪ್ರಕರಣದಲ್ಲಿ ಸಾವನ್ನಪ್ಪಿದೆ ಎನ್ನಲಾಗದ ವ್ಯಕ್ತಿಯು ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿರುವ ಬಗ್ಗೆ ತುಮಕೂರಿನ ಆಸ್ಪತ್ರೆಯ ಖಚಿತಪಡಿಸಿ ಶವವನ್ನ ಕಳುಹಿಸಿಕೊಟ್ಟಿದ್ದರು. ಗ್ರಾಮಸ್ಥರು ಶವ ಸಂಸ್ಕಾರ ಮುಗಿಸಿದ ಬಳಿಕ ಆಗಮಿಸಿದ ಅಧಿಕಾರಿಗಳು ಸಂಶಯವಿದೆ ಎಂದು ಮನೆಯ ಉಳಿದ 5 ಜನರನ್ನು ಕ್ವಾರಂಟೈನ್ ಮಾಡಿದರು. ಜೊತೆಗೆ 24 ಮಂದಿಗೆ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಎಲ್ಲರೂ ನೆಗೆಟಿವ್ ಬಂದರೂ ಇಡೀ ಗ್ರಾಮವನ್ನೇ ಸೀಲ್ಡೌನ್ ಮಾಡಿರುವುದು ಖಂಡನೀಯ ಎಂದರು. ಅನುಮಾನ ವ್ಯಕ್ತಪಡಿಸಿದ ಅಧಿಕಾರಿಗಳು ಸಾವನ್ನಪ್ಪಿದ ವ್ಯಕ್ತಿಯ ಪಾಸಿಟಿವ್ ರಿಪೋರ್ಟ್ ಮೊದಲು ತೋರಿಸಲಿ, ನಂತರ ಆಸ್ಪತ್ರೆಯಲ್ಲಿ ನೀಡಿದ ನೆಗೆಟಿವ್ ದಾಖಲೆ ನಾನು ಒದಗಿಸುತ್ತೇನೆ. ದುರುದ್ದೇಶದಲ್ಲಿ ಗ್ರಾಮ ಪೂರ್ತಿ 75 ಮನೆಗಳನ್ನು ಸೀಲ್ಡೌನ್ ಮಾಡುವ ಮುನ್ನ ಸರ್ಕಾರದ ನಿಯಮ ತಿಳಿಸಬೇಕು. ಪ್ರಕರಣ ದೃಢವಾದ ಮನೆ ಹಾಗೂ ಬೀದಿ ಮಾತ್ರ ಸೀಲ್ಡೌನ್ ಮಾಡಬೇಕಾಗಿದೆ. ಆದರೆ ಕೂಲಿ ಕಾರ್ಮಿಕರಿರುವ ಇಡೀ ಗ್ರಾಮವನ್ನೇ ಸ್ಥಗಿತಗೊಳಿಸುವ ಜೊತೆಗೆ ಪ್ರಮುಖ 3 ರಸ್ತೆಗಳನ್ನು ಮುಚ್ಚಿರುವುದು ಅಧಿಕಾರಿಗಳ ದುರುದ್ದೇಶ ತೋರುತ್ತಿದೆ. ಸೀಲ್ಡೌನ್ ಭಾಗಕ್ಕೆ ಹಾಲು ತರಕಾರಿ ಕೂಡ ನೀಡುತ್ತಿಲ್ಲ. ಜೊತೆಗೆ ಹೈನುಗಾರಿಕೆ ಮಾಡುವ ಇಲ್ಲಿನ ಜನರ ಬಳಿ ಹಾಲು ಖರೀದಿ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲು ಸೋಮವಾರ ಮಂಗಳವಾರ ಕುಣಿಗಲ್ಗೆ ಆಸ್ಪತ್ರೆಗೆ ಹೋಗಿದ್ದಾರೆ, ನೆಗೆಟಿವ್ ಅಂತ ಇದೆ, ನೆಗೆಟಿವ್ ಅಲ್ಲಿ ರಿಪೋರ್ಟ್ ಅಲ್ಲಿನ ನಿರ್ತವ ತೋರಿಸ್ಕೊಂಡು ಅಲ್ಲೂ ಆಸ್ಪತ್ರೆ ತೋರಿಸ್ಕೊಂಡು ಮತ್ತೆ ಬಂದಿದ್ದಾರೆ. ಮತ್ತೆ ತುಮಕೂರ್ಗೆ ಹೋಗಿದ್ದಾರೆ. ತುಮಕೂರಿನಲ್ಲಿ 2-3 ಹಾಸ್ಪಿಟ್ಲಿಗೆ ಆ ನೆಗೆಟಿವ್ ರಿಪೋರ್ಟ್, 8 ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ನೋಡ್ಕೊಂಡಿದ್ದಾರೆ. ಬಟ್ ಪೇಷಂಟು ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಹೇಳಿ, ಅಂದ್ರೆ ಎಲ್ಲ ಬಹು ಅಂಗಗಳು ನಿಷ್ಕ್ರಿಯ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ದುಡ್ಡು ಖರ್ಚು ಮಾಡಕ್ ಹೋಗ್ಬಿಡಿ, ಹೋಗಿದೆ ಅಂತ ಹೇಳ್ಬಿಟ್ಟು ಅಂತ ಕಳ್ಸಿಕೊಟ್ಟವ್ರೆ ಗುರುವಾರ. ಅಂದ್ರೆ ಆ ಪೇಷಂಟು ಯಾವುದೇ ಕಾರಣಕ್ಕೂ ಕರೋನಾ ಇಲ್ಲ, ಕರೋನಾ ಇದ್ದಿದ್ರೆ ಆಸ್ಪತ್ರೆಗಳು ಸೇರಿಸ್ಕೊಂತಿರ್ಲಿಲ್ಲ ತುಮಕೂರಲ್ಲಿ. ಒಂದು. ಎರಡನೇದು, ನೆಗೆಟಿವ್ ರಿಪೋರ್ಟ್ ನಮ್ಮ ಹತ್ರ ಇದೆ, ಆ ಮನುಷ್ಯನ ನೆಗೆಟಿವ್ ರಿಪೋರ್ಟ್ ಅಂತ ಇದೆ. ತುಮಕೂರಲ್ಲಿ 8 ಆಸ್ಪತ್ರೆ ನೋಡ್ಯಾರ. ಹಂಗೇನಾರ ಬೈ ಚಾನ್ಸ್ ಇವ್ರು ಏನು ಹೇಳ್ತಾರೆ ಸುಳ್ಳು ಹೇಳ್ಕೊಂಡು ಅವ್ರಿಗೆ ಕೊರೋನಾ ಇರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಶಂಕೆ ಹೇಳ್ತಾ ಇದ್ದಾರೆ. ಯಾರಿಗೆ? ಸತ್ತಿರೋ ವ್ಯಕ್ತಿಗೆ. ಸತ್ತಿರ ವ್ಯಕ್ತಿ ಕರೋನಾ ಇದ್ದಿದ್ರೆ ಆ ಡೆಡ್ ಬಾಡಿನೇ ಕೊಡ್ತಿರ್ಲಿಲ್ಲ, ಯಾವ ಆಸ್ಪತ್ರೆ ನೋಡ್ತಿರ್ಲಿಲ್ಲ. ಅರ್ಥ ಆಯ್ತಾ? ಅದನ್ನ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತೇಳಿ ಅಂತ ಕಳ್ಸಿಕೊಟ್ಟಿದ್ದಾರೆ. ತಗೊಂಡೋಗಿ ಪೇಷಂಟ್ ಸಿಕ್ಕಾಪಡಿ ಸೀರಿಯಸ್ ಇದೆ ಅಂತೇಳಿ. ಆಯ್ತು, ಗುರುವಾರ ಆ ಪೇಷಂಟ್ ಸತ್ತೋಯ್ತು, ನೆಗೆಟಿವ್ ರಿಪೋರ್ಟ್ ನಮ್ಮ ಹತ್ರ ಇದೆ. ನೀವು ಆಯ್ತು, ಆಮೇಲೆ ಡೌಟ್ ಬಂದಿರ್ಬೋದು, ಇನ್ನೊಂದು ಮಾಡಿರ್ಬೋದು. ಆ ಮನೆಯಲ್ಲಿ 5 ಜನ ಇದ್ದಿದ್ರೆ 5 ಜನ ಕರ್ಕೊಂಡೋಗ್ಬಿಟ್ರಿ. ಒಂದೇ ಮನೆಯಲ್ಲಿ 5 ಜನ ಇದ್ರು, 5 ಜನ ಕರ್ಕೊಂಡೋಗಿದ್ರಿ. ಮಾಡಿ ಮಾಡಿ.
ಒಂದು ಕಿಲೋಮೀಟರ್ ದೂರದ ಗ್ರಾಮ ಪಂಚಾಯತಿಯಿಂದ ಯಾವ ಸಿಬ್ಬಂದಿ ಮೂರು ದಿನದಿಂದ ಇಲ್ಲಿಗೆ ಬಂದಿಲ್ಲ. ಈಗ ಪ್ರತಿಭಟನೆಗೆ ಮುಂದಾದ ಸೀಲ್ಡೌನ್ ಪ್ರದೇಶಕ್ಕೆ ಆಗಮಿಸಿ ಜನರ ಕಷ್ಟ ವಿಚಾರಿಸಿದ ಅಧಿಕಾರಿ ಕಚೇರಿಯಲ್ಲೇ ಕೂತು ಕಾಲ ಕಳೆಯುತ್ತಿದ್ದಾರೆ. ಕಂದಾಯ ಅಧಿಕಾರಿಗಳು ಇತ್ತ ಬಂದಿಲ್ಲ. ಈ ಬಗ್ಗೆ ಮೂರು ಬಾರಿ ತಹಶೀಲ್ದಾರ್ ಅವರಿಗೆ ಮಾಹಿತಿ ತಿಳಿಸಿದರೂ ಕೂಡ ಪ್ರಯೋಜನವಾಗುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದರು. ನೆಲಮಂಗಲ ತಾಲೂಕಿನ ಚೇಳೂರಿನ ಸಿದ್ಧಾರ್ಥ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತಿಸಿದ್ದು ಸಚಿವ ಅಶೋಕ್ ಮತ್ತು ಶಾಸಕ ಎಂಟಿಬಿ ನಾಗರಾಜ್ ಚಾಲನೆ ನೀಡಿದರು. ಎಲ್ಲೆಡೆ ಹಬ್ಬುತ್ತಿರುವ ಕೋವಿಡ್ 19 ನಿಯಂತ್ರಣ ಮಾಡಲು ಖಾಸಗಿ ಸಂಸ್ಥೆಗಳು ಸಹ ಸರ್ಕಾರ ಸಹಭಾಗಿತ್ವದಿಂದ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲು ಸರ್ಕಾರ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬೇಗೂರು ಸಮೀಪವಿರುವ ಸಿದ್ಧಾರ್ಥ ಮೆಡಿಕಲ್ ಆಸ್ಪತ್ರೆಯಲ್ಲಿ ಇಂದು 150 ಹಾಸಿಗೆಯುಳ್ಳ ಕೋವಿಡ್ ಕೇರ್ ಸೆಂಟರ್ ಕಂದಾಯ ಸಚಿವ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜು ಇಂದು ಚಾಲನೆ ನೀಡಿದರು. ಗ್ರಾಮಾಂತರ ಪ್ರದೇಶಕ್ಕೆ ನೆರವಾಗಲಿ ಎಂದು ಬೆಂಗಳೂರಿನ ಹೊರವಲಯದ ತಿಪ್ಪೇಗೊಂಡನಹಳ್ಳಿಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಸಿಸಿಸಿ ಸೆಂಟರ್ ಉದ್ಘಾಟನೆ ನಡೆಸಿದರು. ಸಚಿವರಿಗೆ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜು, ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಶಾಸಕರಾದ ವೆಂಕಟರಮಣಯ್ಯ, ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಸಾಥ್ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರ್ ಅಶೋಕ್ ಅವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಉತ್ತಮ ಸೌಕರ್ಯ ಉಳ್ಳ ಸಿದ್ಧಾರ್ಥ ಕೋವಿಡ್ ಕೇರ್ ಸೆಂಟರ್ಗೆ ಇಂದು ಚಾಲನೆ ನೀಡಿದ್ದೇವೆ. ವೆಂಟಿಲೇಟರ್, ಐಸಿಯು ಸೇರಿದಂತೆ ಪುರುಷ ಮತ್ತು ಮಹಿಳಾ ರೋಗಿಗಳಿಗೆ ಪ್ರತ್ಯೇಕ ಶೌಚಾಲಯ ಹಾಗೂ ಕೋವಿಡ್ ಟೆಸ್ಟ್ ಮಾಡಲು ಉತ್ತಮ ವ್ಯವಸ್ಥೆ ಇಲ್ಲಿದೆ. ಕೋವಿಡ್ ಪ್ರಕರಣಗಳು ಇಳಿಮುಖವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಔಷಧೋಪಚಾರ ವ್ಯವಸ್ಥೆ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 10 ಕೋಟಿ ಕೋವಿಡ್ ನಿರ್ವಹಣೆಗೆ ಬಿಡುಗಡೆಯಾಗಿದ್ದು 5 ಕೋಟಿ ಖರ್ಚಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ಹಣ ಕೊರತೆ ಇಲ್ಲ ಎಂದರು. ನಂತರ ರಾಜಕೀಯವಾಗಿ ಬೆಂಗಳೂರಿನಲ್ಲಾದ ಗಲಭೆ ಮತ್ತು ಮಾತನಾಡಿದ ಸಚಿವರು, ಬೆಂಗಳೂರು ಜನ ಶಾಂತತೆ ಬಯಸುತ್ತಾರೆ. ದುಷ್ಟಶಕ್ತಿಗಳನ್ನು ಇವರನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡುತ್ತೆ. ಇದು ರಾಜಹುಲಿ ಸರ್ಕಾರ. ಇಲ್ಲಿ ಸರ್ಕಾರ ಅಲ್ಲ, ರಾಜಹುಲಿ. ಇಂತಹ ಘಟನೆಗಳಿಗೆ ಹೇಗೆ ಆಕ್ಟ್ ಮಾಡಬೇಕು ಅಂತ ಗೊತ್ತಿದೆ ಎಂದರು. ಪುಂಡಾಟಿಕೆ ಗೂಂಡಾಗಿರಿ ಮಾಡುವ ಶಕ್ತಿಗಳು ಎಷ್ಟೇ ದೊಡ್ಡವರಾದರೂ ನಾವು ಮಟ್ಟ ಹಾಕ್ತೇವೆ. ಎಸ್ಟಿಪಿಐ ಸಂಘಟನೆ ಬಗ್ಗೆ ಸ್ಥಳೀಯರು ದೂರು ಕೊಟ್ಟಿದ್ದಾರೆ, ಅದರ ಬಗ್ಗೆ ತನಿಖೆ ಮಾಡಿಸ್ತೀನಿ. ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ತೆಗೆದುಕೊಳ್ಳಲು ಸಿಎಂ ತಿಳಿಸಿದ್ದಾರೆ. ಪೊಲೀಸರು ಮತ್ತು ಇತರೆ ವಾಹನಗಳನ್ನು 15 ಸುಟ್ಟಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾದವರ ಹೆಡೆಮುರಿ ಕಟ್ಟಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳುವಲ್ಲಿ ನಮ್ಮ ಸರ್ಕಾರ ತೀರ್ಮಾನಿಸಿದೆ. ಕೆಲವರಿಗೆ ಅಶಾಂತಿ ಮಾಡಿಸುವುದೇ ಕೆಲಸ ಮಾಡೋದಾದ್ರೆ ಬಗ್ಗು ಬಡಿಯೋಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಇದು ರಾಜಾವುಲಿ ಸರ್ಕಾರ. ರಾಜಾವುಲಿ ಹೆಂಗೆ ಆಕ್ಟ್ ಮಾಡಬೇಕು ಅನ್ನೋದು ಗೊತ್ತಿದೆ. ರಾಜಾವುಲಿ ಆಕ್ಟ್ ಮಾಡ್ತಾರೆ. ಸಂಜೆ ನಾನು ಭೇಟಿ ಮಾಡ್ತಾ ಇದ್ದೀನಿ ಯಡಿಯೂರಪ್ಪನವ್ರನ್ನ. ಆ ಸಂದರ್ಭದಲ್ಲಿ ನಾನು ಗೃಹ ಸಚಿವರಾದಂಥ ಬೊಮ್ಮಾಯಿ ಅವರು ಭೇಟಿ ಮಾಡಿ ಸಂಜೆ ಇದನ್ನು ಯಾವ ರೀತಿ ತನಿಖೆಗೆ ಒಳಪಡಿಸಬೇಕು, ಯಾರು ಇದರ ಹಿಂದೆ ಇದ್ದಾರೆ, ಇದೆಲ್ಲವನ್ನು ಬೀದಿಗೆ ತರುವಂಥ ಕೆಲಸವನ್ನು ಸರ್ಕಾರ ಮಾಡ್ತೈತೆ. ಅವರು ಯಾವುದೇ ಪಾರ್ಟಿಯ ಒಬ್ಬ ಶಾಸಕರಿದ್ದರೂ ಕೂಡ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರನ್ನ ಕುಟುಂಬವನ್ನು ರಕ್ಷಣೆ ಮಾಡೋದಂಥದ್ದು ಸರ್ಕಾರದ ಕರ್ತವ್ಯ ಇದೆ. ಅವ್ರ ಪೂರ್ತಿ ಪ್ರೊಟೆಕ್ಷನನ್ನು ಆ ಕುಟುಂಬಕ್ಕೆ ಪೂರ್ತಿ ಪ್ರೊಟೆಕ್ಷನನ್ನು ಶಾಸಕರಿಗೆ ಪೂರ್ತಿ ಪ್ರೊಟೆಕ್ಷನನ್ನು ಸರ್ಕಾರ ಕೊಡ್ತೈತೆ. ಯಾವುದೇ ಕಾರಣಕ್ಕೂ ಭಯ ಬೀಳ, ನಾನು ಅಖಂಡ ಶಿವನಾಥ ಮೂರ್ತಿ ಅವರಿಗೆ ತಮ್ಮುಖ ಅಂತ ಹೇಳ್ತೀನಿ, ಭಯ ಬೀಳಬೇಡಿ. ಏನಾಗಿದೆ ಇನ್ಸಿಡೆಂಟ್ಸನ್ನು ಪೂರ್ತಿ ಸರ್ಕಾರದ ಗಮನಕ್ಕೆ ತನ್ನಿ, ಪೊಲೀಸ್ ಇಲಾಖೆ ಗಮನಕ್ಕೆ ತನ್ನಿ. ಪೂರ್ತಿ ನಿಮ್ಮ ಒಂದು ಏನು ಜೀವ ಬೆದರಿಕೆ ಇದೆ ಅಂತೇಳಿ ಈಗಾಗಲೇ ಎಲ್ಲ ಕಡೆ ಬರ್ತಾ ಇದೆ. ಯಾಕಂದರೆ ಮನೆಯೇ ಸುಟ್ಟಿರೋದ್ರಿಂದ ಅವರು ಇಡೀ ಕುಟುಂಬವನ್ನೇ ಸುಟ್ಟಾಕಬೇಕು ಅಂತ ಬಂದಂಥವ್ರು. ಅದರಿಂದ ನಾವು ನಿಮ್ಮ ಜೊತೆ ಇದ್ದೀವಿ, ಶಾಸಕರ ಜೊತೆ. ಸರ್ಕಾರ ಅವ್ರಿಗೆಲ್ಲ ರೀತಿಯಾದಂಥ ಒಂದು ಫೆಸಿಲಿಟಿ ಅಂದ್ರೆ ಅವ್ರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾರೆ. ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋವಿಡ್ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಆಂಬುಲೆನ್ಸ್, 150 ಹಾಸಿಗೆಯುಳ್ಳ ಕೋವಿಡ್ ಕೇರ್ ಸೆಂಟರ್ ಹಾಗೂ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಪ್ರಯೋಗಾಲಯ ಕೊಠಡಿ ಹಾಗೂ ಸಿದ್ಧಾರ್ಥ ಕೋವಿಡ್ ಕೇರ್ ಸೆಂಟರ್ ಬಗ್ಗೆ ಮೆಚ್ಚುಗೆ ಅಗತ್ಯವಿದ್ದರೆ ಮೇಲ್ದರ್ಜೆಗೆ ಏರಿಸಲು ಸಹಕಾರಿ ಎಂದು ಸಚಿವರು ಸಭೆ ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ಸ್ಥಳೀಯ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ ಕೋವಿಡ್ ನಿಯಂತ್ರಣ ಹಾಗೂ ಅಗತ್ಯ ಸೌಲಭ್ಯದ ಬಗ್ಗೆ ಚರ್ಚಿಸಿದರು ಹಾಗೂ ಅಧಿಕಾರಿಗಳು ಕೋವಿಡ್ ಮಾಹಿತಿಯನ್ನು ನೀಡುವ ಬಗ್ಗೆ ಅಸಮಾಧಾನವಿದೆ, ಇದನ್ನು ಹೋಗಲಾಡಿಸಬೇಕೆಂದು ಚರ್ಚಿಸಿದರು. ತಗ್ಗಿಕೊಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಗುಡಿಬಂಡೆ ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲ ಸ್ಥಾನ ಪಡೆದಿದೆ. ಇಡೀ ರಾಜ್ಯದಲ್ಲೇ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲ ಸ್ಥಾನವನ್ನು ಗಳಿಸಿದೆ. ಹಾಗೆ ಇಡೀ ಜಿಲ್ಲೆಯಲ್ಲಿ ಗುಡಿಬಂಡೆ ತಾಲೂಕು ಮೊದಲ ಸ್ಥಾನ ಗಳಿಸಿದ್ದು, ಇದರ ಸಲುವಾಗಿ ಈ ಯಶಸ್ಸು ಗಳಿಸಲು ಕಾರಣಕರ್ತರಾದ ಶಿಕ್ಷಕ ವೃಂದ ಹಾಗೂ ತಾಲೂಕಿನ ವಿದ್ಯಾರ್ಥಿ ಪೋಷಕರಿಗೆ ಅಭಿನಂದನಾ ಸಮಾರಂಭವನ್ನು ತಾಲೂಕು ಕಚೇರಿಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು,
ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಹೊಂದಿರುವ ಗುಡಿಬಂಡೆಗೆ ವರ್ಗಾವಣೆಗೊಂಡು ಬರುವ ಶಿಕ್ಷಕರೇ ಕಡಿಮೆ. ಬಹುತೇಕ ಬಡ ಮತ್ತು ಕೂಲಿ ಮಾಡುವ ಜನ ಶಿಕ್ಷಣಕ್ಕೆ ಬಹಳ ಕಷ್ಟಪಡಬೇಕಾದ ಪರಿಸ್ಥಿತಿ ಇದ್ದರೂ ಸಹ ಇಲ್ಲಿನ ವಿದ್ಯಾರ್ಥಿಗಳು ಯಶಸ್ಸು ಗಳಿಸಿರುವುದು ಸಂತಸದ ಸಂಗತಿ ಎಂದರು. ಈ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಅಭಿನಂದಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಅನುಕೂಲವಾದ ವಾತಾವರಣವನ್ನು ಇನ್ನಷ್ಟು ಸೃಷ್ಟಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದರು. ಈ ಒಂದು ಗುಡಿಬಂಡೆಗೆ ಸುವರ್ಣಾಕ್ಷರನ್ನು ಬರೆದಂತ ದಿನಾಂಕ ನಿಜ. ಯಾಕಂದ್ರೆ ನಾನು ಸುಮಾರು 2-3 ಸಭೆಗಳನ್ನು ನಡೆಸಿದ್ರು. ನಾವು ರಿಕ್ವೆಸ್ಟ್ ಮಾಡಿದ್ದು ಟೀಚರ್ಸ್ ಅಲ್ಲಿ ಇರ್ಬೋದು, ಸ್ಟೂಡೆಂಟ್ಸ್ ಅಲ್ಲಿ ಇರ್ಬೋದು, ಅವ್ರ ಪೋಷಕರಲ್ಲಿ ಇರ್ಬೋದು, ಅಟ್ಲೀಸ್ಟ್ ನಮಗೆ ರಾಜ್ಯದಲ್ಲಿ ಪ್ರಥಮ ಬೇಡ, ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ತಂದ್ಕೊಡಿ ನಾವು ಕೇಳಿದ್ವಿ. ಆದರೆ ನೀವು ಇವತ್ತು ರಾಜ್ಯದಲ್ಲೇ ಪ್ರಥಮ ಸ್ಥಾನ ಕೊಟ್ಟಿರೋದಕ್ಕೆ, ಯಾಕಂದ್ರೆ ಇದು ಸಾಮಾನ್ಯದಂತ ಗೆಲುವಲ್ಲ ನಮಗೆ ನಿಜವಾಗ್ಲು. ಇಡೀ ರಾಜ್ಯದಲ್ಲಿ ಒಂದು ಚಿಕ್ಕ ತಾಲೂಕು ಅದು ಗುಡಿಬಂಡೆ, ಬಾರ್ಡರ್ಲಿರುವ ತಾಲೂಕು ಮೊದಲ ಸ್ಥಾನ ಬಂದಿದೆ ಅಂದ್ರೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಯಾವುದೇ ಅಡೆತಡೆ ಇಲ್ಲ ಅಂತ ನಮ್ಮ ಸ್ಟೂಡೆಂಟ್ಸ್ ಒಂದು ನಿರೂಪಣೆ ಮಾಡಿದ್ದಾರೆ, ನಿರೂಪಿಸಿದ್ದಾರೆ. ಇಂತಹ ಒಂದು ಪೈಪೋಟಿ ನಮ್ಮಲ್ಲಿ ಇರಬೇಕು. ಈ ಶಿಕ್ಷಣದಲ್ಲಂತೂ ಒಬ್ಬರಿಗಿಂತ ಒಬ್ಬರು ನಾನು ಮುಂದೆ ತಾನು ಮುಂದೆ ಅಂತ ಇದ್ರೆ ಮಾತ್ರ ಯಶಸ್ಸು ಸಾಧನೆ ಸಿಗೋದು ನಮಗೆ ಸುಲಭ ಆಗುತ್ತೆ. ಅದನ್ನು ನಾನು ಮನವಿ ಮಾಡೋದಷ್ಟೇ. ಏನು ಇವತ್ತು ನೀವೆಲ್ಲ ದುಡಿದ್ರಿ, ವಿಶೇಷವಾಗಿ ಶಿಕ್ಷಕರು, ನಿಜವಾಗ್ಲೂ ನನಗಂತೂ ಬಹಳ ಸಂತೋಷ ಆಯ್ತು. ಅವತ್ತು ನಮ್ಮ ಜಿಲ್ಲೆ ಪ್ರಥಮ ಬಂದಿದೆ. ಎಲ್ಎಂಸಿ ನಾರಾಯಣ ಸ್ವಾಮಿರವರು ಮಾತನಾಡಿ, ಮೊದಲ ಬಾರಿಗೆ ರಾಜ್ಯದಲ್ಲಿ ಮೊದಲ ಸ್ಥಾನ ಗಳಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಗಳಿಸಿರುವ ಗುಡಿಬಂಡೆ ತಾಲೂಕು ಹೀಗೆಯೇ ಮುಂದುವರಿಯಲಿ ಎಂದರು. ಬರದ ನಾಡಿನಲ್ಲಿ ನಮ್ಮ ಮಕ್ಕಳ ಸಾಧನೆ ವರ್ಣಿಸಲು ಅಸಾಧ್ಯ. ಆ ಸಾಧನೆಗೆ ಪೂರಕವಾಗಿ ಕೆಲಸ ಮಾಡಿದಂತ ಈ ತಾಲೂಕಿನ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕ ಸಮುದಾಯದ ಬಂಧುಗಳಿಗೆ, ವಿದ್ಯಾರ್ಥಿಗಳಿಗೆ ಮೊದಲು ಮೊದಲನೇದಾಗಿ ಅಭಿನಂದಿಸಲಿಸ್ತಾ ಇದ್ದೇನೆ. ವೇದಿಕೆ ಮುಖಾಂತರ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಪೋಷಕರಿಗೆ ಶುಭಾಶಯ ಕೋರ್ತಾ ಇದ್ದೇನೆ. ವಿಶೇಷವಾಗಿ ತಾಲೂಕಿನ ಸಾರಥ್ಯದ ವಹಿಸಿರುವಂಥ ಸುಬ್ಬಾರೆಡ್ಡಿ ಮತ್ತು ಅವರ ತಂಡದವರಿಗೆ, ಶಾಲೆಗಳು ಈ ಮಟ್ಟದಲ್ಲಿ ಸಾಧನೆ ಮಾಡೋಕ್ಕೆ ಪೂರ್ವಕವಾದ ವಾತಾವರಣ ಸೃಷ್ಟಿ ಮಾಡಿರೋದಕ್ಕೆ ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ವರಲಕ್ಷ್ಮಿ ಕೃಷ್ಣೇಗೌಡ, ತಹಶೀಲ್ದಾರ್ ಹನುಮಂತರಾಯಪ್ಪ, ಗ್ರೇಡ್ 2 ತಹಶೀಲ್ದಾರ್ ಸಿಗ್ಬದುಲ್ಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್, ಕೃಷಿಕ ಸಮಾಜದ ಅಧ್ಯಕ್ಷ ಜಿಎಸ್ ನಾಗರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣ ಸ್ವಾಮಿ ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗ, ಶಿಕ್ಷಕರು, ನಾಗರಿಕರು ಭಾಗವಹಿಸಿದ್ದರು. ಬಾಗೇಪಲ್ಲಿಯಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾನೂನು ಸಮಾಲೋಚನೆ ಹಾಗೂ ಹೆಣ್ಣು ಮಕ್ಕಳಿಗಾಗಿ ಜೀವನ ಕೌಶಲ್ಯ ಕೈಪಿಡಿ ಬಿಡುಗಡೆ ಮಾಡಲಾಯಿತು. ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಆಡಳಿತ, ಅಪರನಂ ಸಂಸ್ಥೆ ಬಾಗೇಪಲ್ಲಿ, ಬೆಂಗಳೂರು ಚೈಲ್ಡ್ ರೈಟ್ಸ್ ಟ್ರಸ್ಟ್ ಬೆಂಗಳೂರು, ತಾಲೂಕು ಕಾನೂನು ಸೇವಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಆಯೋಜಿಸಿದ ಬಾಲ್ಯ ವಿವಾಹ ನಿಷೇಧ ಕಾನೂನು ಸಮಾಲೋಚನೆ ಹಾಗೂ ಹೆಣ್ಣು ಮಕ್ಕಳಿಗಾಗಿ ಜೀವನ ಕೌಶಲ್ಯ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳ ಜೊತೆ ಕೈಜೋಡಿಸಿದಾಗ ಮಾತ್ರ ಬಾಲ್ಯ ವಿವಾಹ ತಡೆಯಲು ಸಾಧ್ಯವಾಗುತ್ತದೆ. ಬಾಲ್ಯ ವಿವಾಹ ಮಾಡಿಕೊಳ್ಳುವುದರಿಂದ ಆಗುವ ಅಡ್ಡ ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಅವಶ್ಯಕತೆ ತುಂಬಾ ಇದೆ. 18 ವರ್ಷಕ್ಕಿಂತ ಒಳಗಿನ ಯಾವುದೇ ಬಾಲಕಿಯರಿಗೆ ವಿವಾಹ ಮಾಡಬಾರದು, ಮಾಡಿದರೆ ಅದು ಅಪರಾಧ. ಬಾಲ್ಯ ವಿವಾಹ ಮಾಡಲು ಪ್ರೋತ್ಸಾಹ ನೀಡುವುದು ಕೂಡ ದೊಡ್ಡ ಅಪರಾಧವಾಗಿರುತ್ತದೆ. ಅಧಿಕಾರಿಗಳ ಕಣ್ಣು ತಪ್ಪಿಸಿ ಮದುವೆ ಮಾಡುವವರ ವಿರುದ್ಧ ಅವರ ಕುಟುಂಬಸ್ಥರ ವಿರುದ್ಧ ಕೂಡ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಎಚ್ ದೇವರಾಜು ತಿಳಿಸಿದರು. ಎಂತ ಒಂದು ವ್ಯಕ್ತಿಗಳು ಬೇಕು ಅಂತಂದ್ರೆ, ಎಲ್ಲ ರೀತಿಯಲ್ಲಿ ಆರೋಗ್ಯಕರವಾದಂತಹ ಒಬ್ಬ ವ್ಯಕ್ತಿ ಬೇಕು ಈ ಸಮಾಜಕ್ಕೆ ಅಂತ ಅನ್ನೋದಾದ್ರೆ ಬಾಲ್ಯ ವಿವಾಹವನ್ನ ಖಂಡಿತವಾಗಿ ನಾವು ನಿಲ್ಲಿಸಬೇಕಾಗ್ತದೆ. ಯಾವ ಕಾರಣಕ್ಕೆ ಅಂದ್ರೆ, ತಾಯಂದಿರ ಜವಾಬ್ದಾರಿ ಎಷ್ಟು ಮುಖ್ಯ ಇದೆ ಅಂತಂದ್ರೆ, ಅಂತಂದ್ರೆ ತಾಯಿ ಅಲ್ಲದೆ ಹೆಣ್ಣು ಮಕ್ಕಳಲ್ಲದೆ ಗಂಡು ಮಕ್ಕಳಿಗೆ ನಮ್ಮಂತವರಿಗೆ ಮಕ್ಕಳನ್ನ ಕೊಡುವ ಒಂದು ಶಕ್ತಿ ಇಲ್ಲ ನಮಗೆ, ಪ್ರಕೃತಿಯಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲ. ನೀವಲ್ದರೆ ಹೆಣ್ಣು ಮಕ್ಕಳಲ್ಲದೆ ನಮ್ಮ ದೇಶಕ್ಕೆ ಕೊಡುಗೆಯನ್ನ ಅಥವಾ ಮಾನವ ಒಂದು ಸಮುದಾಯವನ್ನ ಕೊಡತಕ್ಕಂಥ ವ್ಯಕ್ತಿಗಳು ಅಂತಂದ್ರೆ ಹೆಣ್ಣು ಮಕ್ಕಳು ಮಾತ್ರನೇ. ಹೆಣ್ಣು ಮಕ್ಕಳಿಂದನೇ ಈ ಸಮುದಾಯ ಇರತಕ್ಕಂಥದ್ದು, ಬೇರೆ ಇನ್ನೇನು ನಿಮಗೆ ಗೊತ್ತಿರುವಂತಹ ವಿಚಾರ ಮತ್ತೆ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ.
ಸರಿ ಒಂದು ಆರೋಗ್ಯಕರವಾದಂತಹ ಒಂದು ಸರ್ಕಾರ ಅಥವಾ ವ್ಯವಸ್ಥೆ ಸಮಾಜವನ್ನು ನಾವು ಕಟ್ಟಬೇಕು ಅಂತಂದ್ರೆ ಎಂಥವ್ರು ಬೇಕು ಅಂತಂದ್ರೆ ಎಲ್ಲರೂ ಸಮರ್ಪಕವಾಗಿರಬೇಕು ಅವರು ಬುದ್ಧಿಮಂತರಾಗಿರಬಾರ್ದು ಅಂಗವಿಕಲರಾಗಿರಬಾರ್ದು ಅಂತ ಯೋಚನೆ ಮಾಡೋದಾದ್ರೆ ಮಕ್ಕಳಿಗೆ ಮದುವೆ ಮಾಡಿದ್ರೆ ಅವರ ಬಾಲ್ಯ ವಿವಾಹ ಮಾಡುವುದರಿಂದ ಅವರಿಗೆ ಹುಟ್ಟುವ ಮಕ್ಕಳು ಬುದ್ಧಿಮಂದ್ಯರಾಗಿ ಕಿವುಡರಾಗಿ ಕುರುಡರಾಗಿ ದೇಹದ ಬೆಳವಣಿಗೆ ಕುಂಠಿತವಾಗಿ ಹುಟ್ಟುತ್ತಾರೆ. ಬಾಲ್ಯ ವಿವಾಹ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಲಭ್ಯವಾದ ಕೂಡಲೇ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಬಾಲ್ಯ ವಿವಾಹ ತಡೆಗಟ್ಟಲು ಸಹಕಾರ ನೀಡಿ ಮದುವೆಯಾಗಲು ಬಯಸುವವರು ಹಾಗೂ ಮುಖ್ಯವಾಗಿ ಎಂತಹದೇ ಪರಿಸ್ಥಿತಿಯಲ್ಲಿ ಕೂಡ ಬಾಲಕಿಯರು 18 ವರ್ಷ ತುಂಬುವವರೆಗೂ ಬಾಲಕರು 21 ವರ್ಷ ತುಂಬುವವರೆಗೂ ನೀವು ಯಾರದೇ ಒತ್ತಡ ಅಂಶಕ್ಕೆ ಬೆದರಿಕೆ ಹಾಗೂ ಆಕರ್ಷಣೆಗೆ ಒಳಗಾಗದೆ ಮದುವೆ ಆಗುವುದಿಲ್ಲವೆಂದು ಬಾಲಕಿಯರು ಮತ್ತು ಬಾಲಕರು ನಿಮ್ಮ ಪೋಷಕರಿಗೆ ತಿಳಿಸಬೇಕು. ಮುಖ್ಯವಾಗಿ ನೀವುಗಳು ನಿರ್ಧರಿಸಬೇಕು ಎಂದು ಬಾಗೇಪಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶ ಎಸ್ಎಂ ಆರೋಟಗಿರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಚೈಲ್ಡ್ ರೈಟ್ಸ್ ಟ್ರಸ್ಟ್ ಕಾರ್ಯಕಾರಿ ನಿರ್ದೇಶಕ ಎನ್ವಿ ವಾಸುದೇವ ಶರ್ಮಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ಎನ್ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೊಹಮ್ಮದ್ ಖಲೀಲ್, ಸಿಡಿಪಿಒ ರಾಜೇಂದ್ರ ಪ್ರಸಾದ್, ವಕೀಲರ ಸಂಘ ಅಧ್ಯಕ್ಷ ಎ ನಂಜುಂಡಪ್ಪ, ಎಜಿ ಸುಧಾಕರ್ ಹಾಗೂ ಮತ್ತಿತರರು ಹಾಜರಿದ್ದರು. ಸುಬು ಅಮೋಘ ನ್ಯೂಸ್ ಬಾಗೇಪಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.